ಸ್ತೋತ್ರವಾಗಲಿ. ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳಿ. ಪ್ರಿಯ ದೇವರ ಮಕ್ಕಳೇ, ನಾನಿದಿನ ಮಾತನಾಡುವಂತಹ ದೈವಿಕ ಸಂದೇಶ, ದೇವರು ಪುನಃಸ್ಥಾಪಿಸುವಂತ ದೇವರು, ದೇವರು ಪುನಃಸ್ಥಾಪಿಸುವಂತ ದೇವರು, ಸಕಲ ಕಾರ್ಯಗಳನ್ನ ಪುನಃ ಸ್ಥಾಪಿಸ್ತಾನ. ಮೈ ಗಾಡ್ ವಿಲ್ ರಿಸ್ಟೋರ್, ದ ರಿಸ್ಟೋರೇಷನ್ ಶುಡ್ ಹ್ಯಾಪನ್ ಇನ್ ಲಾಸ್ಟ್ ಡೇಸ್. ಕಡೆಯ ದಿನಗಳಲ್ಲಿ ಪುನಃಸ್ಥಾಪನೆ ಆರಂಭವಾಗಬೇಕು. ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನು ಒಂದು ಆಜ್ಞೆಗಳನ್ನ ಜನರಿಗೆ ಕೊಟ್ಟು, ಒಂದು ಸಂದೇಶವನ್ನು ಜನರಿಗೆ ಕೊಟ್ಟು ಹೋದರು. ಹೋಗಿರು ಲೋಕದ ಕಟ್ಟಕಡೆವರೆಗೂ ಸುವಾರ್ತೆಯನ್ನು ಸಾರಿ ಎಲ್ಲಾ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅಂತ. ಆದರೆ ಯಾಕೆ ಈ ರಿಸ್ಟೋರೇಷನ್, ಯಾಕೆ ಈ ಪುನಃಸ್ಥಾಪನ ಆರಂಭವಾಗುತ್ತೆ, ಯಾಕೆ ದೇವರು ತಿರುಗಿ ತನ್ನ ಸಾಮ್ರಾಜ್ಯವನ್ನ ಪುನಃಸ್ಥಾಪಿಸಬೇಕಾದಂತ ಕರ್ತವ್ಯ ಒಂದು ಕಾರ್ಯ ಬಂದ್ಬಿಡ್ತು, ಯಾಕೆ ದೇವರು ತಿರುಗಿ ತನ್ನ ಜನರನ್ನ ಪುನಃಸ್ಥಾಪಿಸಲಿಕ್ಕಿದ್ದಾನೆ, ಯಾಕೆ ದೇವರು ತಿರುಗಿ ಚರ್ಚ್ ನ ಒಂದು ರಿಸ್ಟೋರೇಷನ್ ಆರಂಭವಾಗಬೇಕು. ಚರ್ಚ್ ಥಿಂಗ್ಸ್ ಶುಡ್ ಬಿ ರಿಸ್ಟೋರ್, ರಿಸ್ಟೋರ್ ಮಾಡಬೇಕು, ದೇವರು ರಿಸ್ಟೋರೇಷನ್ ಆರಂಭವಾಗಬೇಕು. ಅನೇಕ ದೇವರು ತನ್ನ ಶುಚಿತ್ವವನ್ನು ನೆರವೇರಿಸಲಿಕ್ಕೆ, ದೇವರು ತನ್ನ ಜ್ಞಾನವನ್ನು ಜನರಿಗೆ ಬೋಧಿಸಲಿಕ್ಕೆ, ತಾನು ಸತ್ಯ ಸ್ವರೂಪನು, ದೇವಾದಿ ದೇವನಾಗಿದ್ರು, ಜೀವ ಸ್ವರೂಪನಾಗಿದ್ರು, ಪರಲೋಕ ರಾಜ್ಯವನ್ನು ಬಿಟ್ಟು ಈ ಲೋಕಕ್ಕೆ ಬಂದ್ವಿ, ಈ ಲೋಕಕ್ಕೆ ಬಂದ ಆತನು ಪರಲೋಕ ರಾಜ್ಯದ ಆ ಮಹಿಮೆಯುಳ್ಳ ತ್ಯಾಗವನ್ನು ಮಾಡಿ ಶಿಲುಬೆ ಮೇಲೆ ತನ್ನ ಯಜ್ಞವನ್ನು ಅರ್ಪಿಸಿ ಪರಲೋಕ ರಾಜ್ಯಕ್ಕೆ ಹೋಗಿದ್ದಾನೆ. ತಿರುಗಿ ಯೇಸು ಬರ್ತಾನೆ. ಬರುವುದಕ್ಕಿಂತ ಮುಂಚೆ ರಿಸ್ಟೋರೇಷನ್ ಆರಂಭ ಆಗ್ಬೇಕು. ಕಡೆಯ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು, ನಿಮ್ಮಲ್ಲಿ ನಿಮ್ಮ ಹಿರಿಯರು ಏನ್ ಮಾಡುವರು, ಕನಸುಗಳನ್ನ ಕಾಣುವರು. ಎರಡು ಸಾವಿರದ ಇಸುವಿನಲ್ಲಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ತನ್ನ ಪ್ರಾಣ ಕೊಟ್ಟು ಪುನರುತ್ಥಾನ ಹೊಂದಿ ಪರಲೋಕ ರಾಜ್ಯಕ್ಕೆ ಹೋದ ಮೇಲೆ ಶಿಷ್ಯರಿಗೆ ಹೇಳ್ತಾರೆ, ನಾನು ನಿಮಗೆ ಪರಲೋಕದಿಂದ ಆ ದಿವ್ಯ ಧಾರೆಯನ್ನು ಸುರಿಸುವವರೆಗೂ, ಆ ಶಕ್ತಿಯನ್ನು ಕೊಡುವವರೆಗೂ ಕಾದುಕೊಂಡಿರಿ ಅಂದ್ರು. ಅವತ್ತು ಕಾದುಕೊಂಡಿದ್ರು, ದೇವರ ಶಕ್ತಿಯನ್ನು ಪಡೆದು ಸತ್ಯ ಸುವಾರ್ತೆಯನ್ನು ಮಾಡಿದ್ರು, ಸತ್ಯ ಸೇವೆಗಳನ್ನು ಮಾಡಿದ್ರು, ಅನೇಕರನ್ನ ಕ್ರಿಸ್ತನ ಕಡೆಗೆ ಒಂದು ಮಾಡಿದ್ರು. ಆದ್ರೆ ಕಾಲಗಟ್ಟಲೆ ಬರ್ತಾ ಬರ್ತಾ ಬರುತ್ತಾ ಚರ್ಚ್ ಏನಾಗೋಯ್ತು, ಕಮರ್ಷಿಯಲ್ ಆಗೋಯ್ತು. ಚರ್ಚ್ ಬಿಕಮ್ ಕಮರ್ಷಿಯಲ್, ಚರ್ಚ್ ಅನ್ನೋದು ಏನಾಗೋಯ್ತು, ಕಮರ್ಷಿಯಲ್ ಆಗೋಯ್ತು. ಚರ್ಚ್ ಅನ್ನೋದು ಏನಾಗೋಯ್ತು, ಕಾಂಪ್ರಮೈಸಿಂಗ್ ಇಳಿತು. ಚರ್ಚ್ ಅನ್ನೋದು ಏನಾಯ್ತು, ಬಿಸಿನೆಸ್ ಆಗಿ ಮಾರ್ಪಡ್ತು. ಬಟ್ ದೇವರು ತಿರುಗಿ ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ಎಲ್ಲ ಸಭೆಗಳ ಮೇಲೆ ತನ್ನ ಆತ್ಮನನ್ನು ಸುರಿಸಿ, ತನ್ನ ಆತ್ಮನ ಪ್ರಸನ್ನತೆಯನ್ನು ಸುರಿಸಿ, ತನ್ನ ಆತ್ಮನ ಅಭಿಷೇಕವನ್ನು ಸುರಿಸಿ ರಿಸ್ಟೋರೇಷನ್ ಮಾಡಬೇಕಾಗಿದೆ. ಇವತ್ತು ಎಲ್ಲರೂ ರಿಸ್ಟೋರೇಷನ್ ಆಗ್ಬೇಕಾಗಿದೆ, ಪುನಃಸ್ಥಾಪನೆ ಆಗ್ಬೇಕಾಗಿದೆ. ಸಭೆ ಕದರಿ ಹೋಗಿತ್ತು, ಸಭೆ ಲೋಕದೊಳಗಡೆ ಬೆತ್ತುಕೊಂಡಿತ್ತು, ಸಭೆ ಲೋಕದ ಪ್ರಾಪಂಚಿಕತನದಲ್ಲಿತ್ತು, ಸಭೆ ಲೋಕದ ಕ್ರಿಯೆಗಳಲ್ಲಿ ತುಂಬಿಕೊಂಡಿತ್ತು, ಸಭೆ ಕೇವಲ ಪವಿತ್ರಾತ್ಮನಂತೇಳಿ ಚಪ್ಪಾಳೆ ಹೊಡೆಯುವುದರಲ್ಲಿ ಮುಗ್ದಾಯ ಆಯ್ತು. ಸಭೆ ಅನ್ನುವಂಥದ್ದು ಒಬ್ಬರನ್ನು ನೋಡಿದ್ರೆ ಒಬ್ಬರಿಗೆ ಆಗದೆ ಇರುವಂತದ್ದಿತ್ತು, ಸಭೆ ಅಂತಂದ್ರೆ ಒಬ್ಬರು ನೋಡಿದ್ರೆ ಒಬ್ಬರಿಗೆ ಆಗದೆ ಇರುವಂತ, ಒಬ್ಬರ ಮೇಲೆ ಒಬ್ಬರು ದ್ವೇಷ ಇಟ್ಕೊಳ್ಳುವಂತ. ಇವತ್ತು ಚರ್ಚ್ ಒಳಗಡೆ ನೋಡಿ, ಒಂದು ವಿಶ್ವಾಸಿ ಕಂಡ್ರೆ ಇನ್ನೊಂದು ವಿಶ್ವಾಸಿಗಾಗಲ್ಲ, ಒಂದು ವಿಶ್ವಾಸಿ ಮೇಲೆ ಇನ್ನೊಂದು ವಿಶ್ವಾಸ ದೂರ ಹೇಳ್ಕೊಳ್ತೀವಿ, ಒಂದು ಚರ್ಚ್ ಮೇಲೆ ಇನ್ನೊಂದು ಚರ್ಚ್ ಆಗಲ್ಲ, ಒಬ್ಬ ಪಾರ್ಶ್ ನೋಡಿದ್ರೆ ಇನ್ನೊಬ್ಬ ಪಾರ್ಶ್ಗಾಗಲ್ಲ. ದಟ್ ಈಸ್ ದ ಮಿನಿಸ್ಟ್ರಿ ಅಂಡ್ ಚರ್ಚ್ ಬಿಕಮ್ ಕಮರ್ಷಿಯಲ್. ಸೋ ಮೆನಿ ಗಾಡ್ಲಿ ಪೀಪಲ್ಸ್ ಅಂಡ್ ಕ್ರಿಶ್ಚಿಯನ್ಸ್ ದ ಬಿಕಮ್ ಕಮರ್ಷಿಯಲ್. ದಟ್ಸ್ ವೈ ಗಾಡ್ ಈಸ್ ವಿಲಿಂಗ್ ಟು ಸೆಟ್ರೈಟ್ ದ ಚರ್ಚ್. ದೇವರು ಸಭೆಯನ್ನ ಸೆಪರೇಟ್ ಮಾಡ್ಲಿಕ್ಕಿದ್ದಾರೆ, ದೇವರು ಅದಕ್ಕೆ ಶುದ್ಧೀಕರಣ ಮಾಡ್ತಿದ್ದಾರೆ. ಸಭೆಯಲ್ಲಿರುವಂತಹ ಹುಳುಗಳು ಕಳ್ಳರು ಎಲ್ಲರನ್ನ ದೇವರು ತೆಗೆದು ತಿಳ್ಕೊಂಡ್ಬಿಡ್ಬೇಡಿ. ನಮ್ಮ ಚರ್ಚಿಂದ ಯಾರೋ ಹೋಗಿದ್ದಾರೆ, ಅದಕ್ಕೆ ಪಾರ್ಶ್ವ ಪ್ರಸಂಗ ಮಾಡ್ತಿರ್ತಾನ. ನಾನು ಆ ರೀತಿ ಪ್ರಸಂಗ ಮಾಡಲ್ಲ, ನನಗೆ ಆ ಪ್ರಸಂಗ ಬೇಕಾಗೂ ಇಲ್ಲ. ನಾನು ಹೇಳ್ತಾ ಇರೋದು ಇಡೀ ಚರ್ಚ್ ಅನ್ನ, ಚರ್ಚ್ ಅಂತಂದ್ರೆ ಬರೀ ನಮ್ಮ ಚರ್ಚ್ ಮಾತ್ರ ಅಲ್ಲ, ಇಡೀ ಲೋಕದಲ್ಲಿರುವಂತ ಎಲ್ಲ ಚರ್ಚ್ ಅನ್ನ ಕೂಡಿಸಿ ಹೇಳ್ತಾ ಇದ್ದೀನಿ. ಇಡೀ ಲೋಕದಲ್ಲಿ ಮತ್ತೆ ಎಲ್ಲಾ ಚರ್ಚ್ ನಮ್ ಚರ್ಚೆ ಯಾರೋ ಬಿಟ್ಬಿಟ್ಟು ಹೋಗ್ಬಿಟ್ಟ, ಯಾವಾಗ ಹೋಗ್ಬಿಟ್ಟ, ಅವ್ನ ಬಗ್ಗೆ ಪ್ರಸಂಗ ಮಾಡ್ಲಿಕ್ಕೆ ನನ್ನ ಹತ್ರ ಏನಿಲ್ಲ, ನನ್ನ ಹತ್ರ ಪ್ರಸಂಗ ಮಾಡ್ಲಿಕ್ಕೆ ಯೇಸು ಇದ್ದಾನೆ. ನಾನು ಯಾವ ಬಗ್ಗೆ ಪ್ರಸಂಗ ಮಾಡ್ಲಿಕ್ಕಲ್ಲ, ನನ್ನ ಹತ್ರ ಯೇಸು ಇರೋದ್ರಿಂದ ಆ ಯೇಸುವನ್ನ ಮಾತ್ರ ನಿನಗೆ ಪ್ರಸಂಗಿಸ್ತೇನೆ. ಅದರಿಂದ ಯಾರು ತಿಳ್ಕೊಳ್ಬಿಡ್ಬಾರ್ದು. ಇಡೀ ಸಭೆಯನ್ನ ದೇವರು ಕಲಕಿ ಶುದ್ಧೀಕರಣ ಮಾಡಿ ಇಡೀ ಸಭೆಯನ್ನ ಒಂದು ಶುದ್ಧತ್ವದ ಕಡೆಗೆ ನಡೆಸಿ ಇಡೀ ಪ್ರಪಂಚಕ್ಕೆ ಈಗ ದೇವರು ಕಡೇ ದಿನದ ಕಡೇ ಕಾಲದ ಉಜ್ಜೀವನ ಆರಂಭ ಆಗ್ಲಿಕ್ಕಿದೆ. ದ ಲಾಸ್ಟ್ ಡೇಸ್ ರಿವೈವಲ್ ವಿಲ್ ಸ್ಟಾರ್ಟ್ ಬೈ ರಿಸ್ಟೋರೇಷನ್. ಸರಿ, ಕಡೇ ಕಾಲದ ಚರ್ಚ್ ನ ಉಜ್ಜೀವನ ತಿರುಗಿ ದೇವರು ಪುನಃಸ್ಥಾಪಿಸುವುದರ ಮೂಲಕವಾಗಿ ಮೊಟ್ಟ ಮೊದಲನೇದಾಗಿ ದ ಫಸ್ಟ್ ಸ್ಟೆಪ್ ಈಸ್ ಫಾರ್ ರಿವೈವಲ್ ಈಸ್ ದ ರಿಸ್ಟೋರೇಷನ್ ಶುಡ್ ಹ್ಯಾಪನ್ ಇನ್ ದ ಚರ್ಚ್.
ಸಭೆನಲ್ಲಿ ಒಂದು ರಿಸ್ಟೋರೇಷನ್ ಆರಂಭ ಆಗ್ಬೇಕು, ಪುನಃಸ್ಥಾಪನ ಆರಂಭ ಆಗ್ಬೇಕು. ಎಲ್ಲಿ ಪುನಃಸ್ಥಾಪನ ಆರಂಭ ಆಗುತ್ತೋ ತಿರುಗಿ ಪುನರುಜ್ಜೀವನ ಆರಂಭ ಆಗುತ್ತೆ. ದ ಫಸ್ಟ್ ಥಿಂಗ್ ಶುಡ್ ಬಿ ರಿಸ್ಟೋರೇಷನ್, ದೆನ್ ದ ರಿವೈವಲ್ ವಿಲ್ ಕಮ್. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಪುನಃಸ್ಥಾಪನೆಯ ಆರಂಭ. ದೇವರು ಇಡೀ ಪ್ರಪಂಚದಾದ್ಯಂತ ಇಂದು ಇಳಿದುಕೊಂಡಿರುವಂತ ಇಡೀ ಸಭೆಗಳನ್ನ ದೇವರು ಪುನಃಸ್ಥಾಪನೆ ಮಾಡಿ ಪುನರುಜ್ಜೀವನಗೊಳಿಸ್ತಾನೆ. ಹಲಲೂಯ. ಸೋ ನಿನ್ನ ನನ್ನ ಜೀವಿತದಲ್ಲಿ ನಾವು ದೇವರಿಂದ ಇದನ್ನು ನೋಡಬೇಕಾಗಿದೆ. ಪುನಃಸ್ಥಾಪನೆ ಏನಕ್ಕೆ ಅಂತಂದ್ರೆ, ಯಾಕೆ ಪುನಃಸ್ಥಾಪನೆ ಆಗ್ಬೇಕು ಅಂತಂದ್ರೆ, ಎಲ್ಲೋ ಕಳ್ಕೊಂಡ್ಬಿಟ್ಟಿರ್ತೇವೆ. ದೇವ ಅಭಿಷೇಕವನ್ನ ಕಳ್ಕೊಂಡಿರ್ತೇವೆ, ಸತ್ಯ ವಾಕ್ಯವನ್ನ ಕಳ್ಕೊಂಡಿರ್ತೇವೆ, ಸತ್ಯ ಸಂಗತಿಗಳನ್ನ ಕಳ್ಕೊಂಡಿರ್ತೇವೆ, ಸಮಾಧಾನವನ್ನ ಕಳ್ಕೊಂಡಿರ್ತೇವೆ, ಶಾಂತಿಯನ್ನ ಕಳ್ಕೊಂಡಿರ್ತೇವೆ, ನೆಮ್ಮದಿಯನ್ನ ಕಳ್ಕೊಂಡಿರ್ತೇವೆ, ಏನೋ ಸಂಗತಿಗಳನ್ನ ಕಳ್ಕೊಂಡಿರ್ತೇವೆ. ಅದು ಕಳ್ಕೊಂಡಂತ ಅನುಭವ ನಮ್ಗಿರುತ್ತೆ. ಯಾವುದನ್ನು ಕಳ್ಕೊಂಡ್ಬಿಟ್ಟಿರ್ತೇವೆ ಅದು ತಿರುಗಿ ದೇವರು ವಾಪಸ್ ಕೊಡ್ಬೇಕು. ಆ ವಾಪಸ್ ಕೊಟ್ಟ ಮೇಲೆ ನಿನ್ನ ಸಂತೋಷ ಪರಿಪೂರ್ಣವಾಗುತ್ತೆ, ನಿನ್ನ ಆನಂದ ಪರಿಪೂರ್ಣವಾಗುತ್ತೆ, ನಿನ್ನ ನೆಮ್ಮದಿ ಪರಿಪೂರ್ಣವಾಗುತ್ತೆ. ನೀ ಕಳ್ಕೊಂಡದ್ದು ಸಿಕ್ಕಿದ ಮೇಲೆ ಅಲ್ಲೂಯ. ಯಾಕೆ ನಮಗೆ ರಿಸ್ಟೋರೇಷನ್ ಬೇಕು, ಯಾಕೆ ಪುನಃಸ್ಥಾಪನೆ ದೇವರು ಮಾಡ್ಬೇಕಂದ್ರೆ, ನಾವೆಲ್ಲೋ ಕಳ್ಕೊಂಡ್ಬಿಟ್ಟಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನಹೋಮ ಎರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ರೀತಿ ಬಂದಿದೆ. ನಹೋಮ ಎರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ತನ್ನ ದೇವರು ತನ್ನ ಸೇವಕನ ಮೂಲಕವಾಗಿ ತನ್ನ ಪ್ರವಾದಿ ಮೂಲಕವಾಗಿ ಈ ರೀತಿಯಾಗಿ ಬರೆದಿಟ್ಟಿದ್ದಾನೆ. ಆ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಆಹಾ, ಯೆಹೋವನು ಯಾಕೋಬಿನ ಅತಿಶಯವನ್ನು ಇಸ್ರಾಯೇಲಿನ ಅತಿಶಯವನ್ನು ಸಹ ಪುನರುಜ್ಜೀವನ ಮಾಡುವನು. ಪುನಃಸ್ಥಾಪನೆ ಮಾಡ್ತಾನೆ. ಅಲ್ಲೂಯ. ಪುನಃಸ್ಥಾಪನೆಗೊಳಿಸುವಂತ ನನ್ನ ದೇವರು, ಪುನಃಸ್ಥಾಪನೆಗೊಳಿಸುವಂತ ನನ್ನ ಸರ್ವಶಕ್ತಿ. ಇಸ್ರಾಯೇಲಿನ ಮಹಿಮೆ, ಇಸ್ರಾಯೇಲ ಯಹೂದದ ಮಹಿಮೆಯನ್ನು ದೇವರು ತಿರುಗಿ ವಾಪಸ್ ಕೊಡ್ಬೇಕು. ಯಾಕೆ ಇಸ್ರಾಯೇಲು ಯಹೂದವು ದೇವರ ಮಹಿಮೆಯನ್ನ ಕಳ್ಕೊಂಡ್ಬಿಟ್ಟಿತ್ತು. ಇವತ್ತು ನಿಮ್ ಜೀವಿತದಲ್ಲಿ ದೇವರು ಇಡೀ ಪ್ರಪಂಚದಾದ್ಯಂತ ಇಡೀ ಸಭೆ, ನಾನು ಸಭೆಯನ್ನ ಗುರಿಯಾಗಿಟ್ಟುಕೊಂಡು, ವಿಶ್ವಾಸಿಗಳಾದ ನಿಮ್ಮನ್ನ ಗುರಿಯಾಗಿಟ್ಟುಕೊಂಡು ಆ ದೇವಕ ಸಂದೇಶವನ್ನ ಕೊಡ್ಲಿಕ್ಕಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಎಲ್ರು ಇಲ್ಲೇ ಇದ್ದೀರಾ? ಆಮೆನ್. ಎಷ್ಟು ಜನ ಇಲ್ಲೇ ಇದ್ದೀರಿ? ಎಲ್ರು ಅಲ್ಲೇ ಇಲ್ಲಿ. ಆಮೆನ್. ಹಾಲೆಲೂಯ. ಇಲ್ಲೇ ಇದ್ರೆ ಒಳ್ಳೇದು, ಎಲ್ಲೂ ಹೋಗ್ಬೇಡಿ. ಸೊ ಕೆಲವು ಸಾರಿ ಅನೇಕ ಕಾರಣಗಳಿಂದ ನಾವು ಅನೇಕ ಸಂಗತಿಗಳನ್ನ ಕಳ್ಕೊಂಡ್ಬಿಟ್ಟಿರ್ತೇವೆ. ಆತ್ಮಿಕ ಜೀವಿತವನ್ನ ಕಳ್ಕೊಂಡಿರ್ತೇವೆ, ಸಂತೋಷವನ್ನ ಕಳ್ಕೊಂಡಿರ್ತೇವೆ, ನೆಮ್ಮದಿಯನ್ನ ಕಳ್ಕೊಂಡಿರ್ತೇವೆ, ಅದ್ಭುತಗಳನ್ನ ಕಳ್ಕೊಂಡಿರ್ತೇವೆ, ದೇವ ಆಶೀರ್ವಾದಗಳನ್ನ ಕಳ್ಕೊಂಡ್ಬಿಡ್ತೇವೆ. ನಮ್ಮ ಅವಿಧೇಯತೆಯಿಂದಲೋ, ನಮ್ಮ ಅಕ್ರಮದಿಂದಲೋ, ನಮ್ಮ ಅಟಮಾರಿತನದಿಂದಲೋ, ಯಾವುದೋ ಒಂದು ಕಾರಣದಿಂದ ನಾವು ದೇವರು ನಮಗೆ ಇಟ್ಟಿರುವಂತ ಆಶೀರ್ವಾದಗಳ ಮಹಿಮೆಯನ್ನ ಕಳ್ಕೊಂಡ್ಬಿಟ್ಟಿರ್ತೇವೆ. ಪ್ರಿಯ ದೇವ ಜನವೇ, ದೇವರು ನಮಗೆ ಇಷ್ಟಪಡುವಂಥದ್ದು ನಾವು ದೇವರ ಆಶೀರ್ವಾದಗಳಲ್ಲಿ ಜೀವಿಸಬೇಕು, ದೇವರು ಇಟ್ಟಿರುವಂತಹ ಚಿತ್ರದಲ್ಲಿ ನಾವು ಜೀವಿಸಬೇಕು, ದೇವರು ಇಟ್ಟಿರುವಂತಹ ಮಹಿಮೆಯಲ್ಲಿ ನಾವು ಬದುಕಬೇಕು, ದೇವರು ಇಟ್ಟಿರುವಂತಹ ಕಾರ್ಯಗಳಲ್ಲಿ ನಾವು ಜೀವಿಸಬೇಕು. ಪ್ರಿಯ ದೇವರ ಮಕ್ಕಳೇ, ಯೇಸುವಿನ ಮಹಿಮೆಯಲ್ಲಿ ಜೀವಿಸ್ತಾ ಇರಬೇಕು. ವಿ ಶುಡ್ ಲೀವ್ ಅಕಾರ್ಡಿಂಗ್ ಟು ಗಾಡ್ಸ್ ಗ್ಲೋರಿ. ದೇವರ ಮಹಿಮೆಯೊಂದಿಗೆ ನೀವು ಜೀವಿಸಬೇಕು ಈ ಲೋಕದಲ್ಲಿ, ದೇವರ ಅತಿಶಯದೊಂದಿಗೆ ನೀವು ಜೀವಿಸಬೇಕು ಈ ಲೋಕದಲ್ಲಿ. ಇಸ್ರಾಯೇಲಿನ ಅಯ್ಯೋ, ಇಸ್ರಾಯೇಲಿನ ಮಹಿಮೆ, ಯೆಹೋವನು ಯಾಕೋಬಿನ ಅತಿಶಯವನ್ನ, ದ ಗ್ಲೋರಿ ಆಫ್ ಜೇಕಬ್ ಶುಡ್ ಬಿ ರಿಸ್ಟೋರ್. ಯಾಕೋಬಿನ ಅತಿಶಯ, ಯಾಕೋಬಿನ ಮಹಿಮೆ ತಿರುಗಿ ಪುನಃಸ್ಥಾಪನೆ ಆಗ್ಬೇಕು. ಅದು ದೇವರ ಚಿತ್ತ. ಅದೇ ರೀತಿ ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದಿನ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು 2000 ವರ್ಷಗಳು ಆದ್ಮೇಲೆ ಅಪೊಸ್ತಲರ ದಿನಗಳಲ್ಲಿ ಯಾವ ಮಹಿಮೆ ಇತ್ತೋ, ಯಾವ ಪ್ರಸನ್ನತೆ ಇತ್ತೋ, ಯಾವ ಸೇವೆಗಳಿತ್ತೋ, ಸಭೆಗಳು ವಿಶ್ವಾಸಿಗಳು ಯಾವ ರೀತಿ ಇದ್ರೋ, ಆ ಒಂದು ಮಹಿಮೆ ತಿರುಗಿ ಪುನಃಸ್ಥಾಪನೆ ಆಗ್ಬೇಕು. ದಟ್ ಗ್ಲೋರಿ ಶುಡ್ ರಿಸ್ಟೋರ್. ಆ ಸ್ಥಿತಿ ಬರಬೇಕು ಇವತ್ತು ಸಭೆಗಳಲ್ಲಿ, ಆ ಸ್ಥಿತಿಗತಿಗಳು ಬರಬೇಕು ಇವತ್ತು ವಿಶ್ವಾಸಗಳಲ್ಲಿ, ಆ ಸ್ಥಿತಿಗತಿಗಳು ಬರಬೇಕು ಇವತ್ತು ಚರ್ಚೆಗಳಲ್ಲಿ, ಆ ಸ್ಥಿತಿಗತಿಗಳು ಬರಬೇಕು ಇವತ್ತು ಎಲ್ಲ ಸಭಾಪಾಲಕರು ಪಾರ್ಶ್ವಗಳ ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಯಾಕೋಬಿನ ಮಹಿಮೆ ತಿರುಗಿ ದೇವರು ಏನ್ ಮಾಡ್ತಾರೆ, ರಿಸ್ಟೋರ್ ಮಾಡ್ತಾರೆ. ಅದೇ ರೀತಿಯಾಗಿ ಲೂಕ 15:8 ಬಂದಿದೆ, ಒಬ್ಬ ಸ್ತ್ರೀ ಅವಳಿಗೆ 10 ಪಾವಳಿಗಳು ಇರಲಾಗಿ ಒಂದು ಪಾವಳಿಯನ್ನ ಕಳ್ಕೊಂಡ್ಬಿಡ್ತಾಳೆ. ಆ ಒಂದು ಪಾವಳಿ ಕಳ್ಕೊಂಡಾಗ ಆಕೆ ದೀಪ ಹಚ್ಚಿ ಹುಡುಕಿ, ಲೂಕನ್ ಬರೆಸುವಂತ 15:8 ಹೋದ್ರೆ ನೋಡ್ರಿ, ಅಲ್ಲಿ ಬರ್ದಿದೆ ಆಕೆ ದೀಪ ಹಚ್ಚಿ ಅದನ್ನು ಹುಡುಕಿ ಕಳ್ಕೊಳ್ತಾಳೆ. ನಿನಗೆ ಒಂದು ವೇಳೆ 10 ಪಾವಲಿಗಳಿದ್ದಿರ್ಬೋದು, ಅವತ್ತು ಆಕೆಗೆ 10 ಪಾವಲಿಗಳಿತ್ತು, ಒಂದು ಪಾವಲಿಯನ್ನ ಕಳ್ಕೊಂಡ್ಲು, ಬಟ್ ಆಕೆ ಹುಡುಕಕ್ಕೆ ಆರಂಭ ಮಾಡಿದ್ರು.
ಇವತ್ತಿನ ದಿನ ಕ್ರಿಸ್ತ ಜೀವಿತದಲ್ಲಿ ಚರ್ಚೆ ಬರ್ತಾ ನಿಂಚಿಟ್ಟದಲ್ಲಿ ಹತ್ತು ನಿನಗೆ ಆಶೀರ್ವಾದ ಇರ್ಬೋದು, ಅದ್ಭುತಗಳು ಇರ್ಬೋದು, ಮಹತ್ಕಾರಗಳು ಇರ್ಬೋದು, ಆಶೀರ್ವಾದ ಏನೆಲ್ಲ ನಿನ್ ಜೀವಿತದಲ್ಲಿ ಇರ್ಬೋದು, ಯಾವುದೋ ಒಂದು ನೀ ಕಳ್ಕೊಂಡಿರ್ತೀಯ, ಯಾವುದೋ ಒಂದನ್ನ ನೀ ಕಳ್ಕೊಂಡಿದೀಯ. ಒಂದು ವೇಳೆ ದೇವರ ಆಶೀರ್ವಾದ ಕಳ್ಕೊಂಡಿರ್ಬೋದು, ಯಾವುದು ನೀ ಕಳ್ಕೊಂಡಿದೀಯ, ಯಾವುದು ಕೊರತೆ ನಿನಗಿದೆ, ಯಾವ ಕಳ್ಕೊಂಡಂತೆ ಅನಿಸ್ತಾ ಇದೆ ನಿನ್ ಜೀವಿತದಲ್ಲಿ, ಸಂತೋಷನ, ನೆಮ್ಮದಿನ, ಆರೋಗ್ಯನ, ಮಕ್ಕಳ, ಯಾವುದು which you lost that should be restored adu puna sthapane aagbeku amen adu puna sthapane aagbeku yavdu sahodari sahodara yavdu jeevithadalli yavdu ond kalkondirthivi na adu teriyu puna sthapane aagbeku hallelujah akige 10 paavaligalittu ಹತ್ತು ಪಾವಲಿಗಳಿರುವಾಗ ಒಂದು ಪಾವಲಿಯನ್ನ ಕಳ್ಕೊಂಡಾಗ ದೀಪ ಹಚ್ಚಿ ಹುಡುಕದಂತೆ. ಇವತ್ತು ನಿನ್ ಜೀವಿತದಲ್ಲಿ ಅನೇಕ ಕಾರ್ಯಗಳಿರ್ಬೋದು, ಅನೇಕ ಆಶೀರ್ವಾದಗಳಿರ್ಬೋದು, ಯಾವುದೋ ಒಂದು ಕೊರತೆ, ಯಾವುದೋ ಒಂದು ಕಳ್ಕೊಂಡಿದ್ದೀನಿ, ಕಳ್ಕೊಂಡಂತ ಅಂದ್ರೆ ನನ್ನಿಂದ ಯಾವುದೋ ಬಿಟ್ಟು ಹೋಗಿದೆ, ಯಾವುದೋ ನನ್ನ ಹತ್ರ ಇಲ್ಲ ಅನ್ನುವಂತ ಕೊರತೆ, ಅನ್ನುವಂತ ದುಃಖ, ಅನ್ನುವಂತ ವೇದನೆ, ಯಾವುದು ನಿನ್ನೊಳಗಡೆ ಇದೆ, ಆ ಒಂದು ಯಾವುದು ಎಲ್ಲರಲ್ಲೂ ಆ ಒಂದು ಇದ್ದೇ ಇರುತ್ತೆ, ಆ ಒಂದು ಕಳ್ಕೊಂಡಂತ ಸನ್ನಿವೇಶ ಇದ್ದೇ ಇರುತ್ತೆ. ಯಾವ ಕಳ್ಕೊಂಡಿದೆ ಆಕೆ ಹುಡುಕುತ್ತಂತೆ. ಹಲ್ಲೆಲೂಯ. ಒಂದು ವೇಳೆ ಆ ಒಂದು ನಿನ್ನ ಆತ್ಮಿಕ ಜೀವಿತವಾಗಿರ್ಬೋದು, ಆ ಒಂದು ನಿನ್ನ ಆಸ್ತಿ ಕಳ್ಕೊಂಡಿರ್ಬೋದು, ಆ ಒಂದು ನಿನ್ನ ಆರೋಗ್ಯ ಕಳ್ಕೊಂಡಿರ್ಬೋದು, ಆ ಒಂದು ಮಕ್ಕಳ ಪ್ರೀತಿಯನ್ನು ಕಳ್ಕೊಂಡಿರ್ಬೋದು, ಆ ಒಂದು ನಿನ್ನ ಮಕ್ಕಳು ನಿನ್ನನ್ನು ಪ್ರೀತಿಸುವುದನ್ನು ಕಳ್ಕೊಂಡಿರ್ಬೋದು, ಆ ಒಂದು ಯಾವುದು ನಿನ್ನ ಜೀವಿತದಲ್ಲಿ ಯಾವ್ದು ಕಳ್ಕೊಂಡಿದೆಯಾ, ಒಂದನ್ನು ಆ ಒಂದು ನೀ ಕಳ್ಕೊಂಡಿದ್ಯಾ. ಓಕೆ, ಆದ್ರೆ ನನ್ನ ಕರುಣಾಮಯನಾದಂಥ ದೇವರು, ನನ್ನ ಸೃಷ್ಟಿಕರ್ತನಾದಂಥ ದೇವರು, ನನ್ನ ಅದ್ಭುತ ಸ್ವರೂಪನಾದಂಥ ದೇವರು, ನನ್ನ ಮಹಿಮೆಯುಳ್ಳ ದೇವರು ನಿನ್ನ ಪುನಃಸ್ಥಾಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅಲ್ಲೋಯ್ಯ, ತಿರುಗಿ ನಿಮಗೆ ವಾಪಸ್ ಪುನಃಸ್ಥಾಪನೆ ಅಂದ್ರೆ ನಥಿಂಗ್ ಬಟ್ ಆತನು ತಿರುಗಿ ವಾಪಸ್ ಕೊಡುವಂತ ದೇವರು, ತಿರುಗಿ ವಾಪಸ್ ಕೊಡ್ಲಿಕ್ಕೆ ಬಯಸ್ತಾ ಇದ್ದಾನೆ ಆತ, ನಿನ್ನ ಸಂತೋಷವನ್ನು ವಾಪಸ್ ಕೊಡ್ಲಿಕ್ಕೆ ಬಯಸ್ತಾ ಇದ್ದಾನೆ, ನಿನ್ನ ಆರೋಗ್ಯವನ್ನು ವಾಪಸ್ ಕೊಡ್ಲಿಕ್ಕೆ ಬಯಸ್ತಾ ಇದ್ದಾನೆ, ನಿನ್ನ ಅಭಿಷೇಕವನ್ನು ವಾಪಸ್ ಕೊಡ್ಲಿಕ್ಕೆ ಬಯಸ್ತಾ ಇದ್ದಾನೆ, ನಿನ್ನ ಸೇವೆಯನ್ನು ವಾಪಸ್ ಕೊಡ್ಲಿಕ್ಕೆ ಬಯಸ್ತಾ ಇದ್ದಾನೆ, ನಿನ್ನ ಸಭೆಯನ್ನು ವಾಪಸ್ ಕೊಡ್ಲಿಕ್ಕೆ ಬಯಸ್ತಾ ಇದ್ದಾನೆ, ನಿನ್ನ ಆಸ್ತಿಯನ್ನು ವಾಪಸ್ ಕೊಡ್ಲಿಕ್ಕೆ ಬಯಸ್ತಾ ಇದ್ದಾನೆ, ನಿಮ್ಮದು ಯಾವ್ದು ಕಳ್ಕೊಂಡು ನಿನ್ನ ಗಂಡನನ್ನು ನಿನ್ ತಿರುಗಿ ವಾಪಸ್ ಕೊಡ್ಲಿಕ್ಕಿದ್ದಾನೆ, ನಿನ್ನ ಗಂಡನನ್ನು ಮಾತ್ರ, ಬೇರೆ ಗಂಡನ ವಾಪಸ್ ಕೊಡ. ಅಲ್ಲೆಲೂಯ ಅಲ್ಲೆಲೂಯ. ನನಗೆ ರೀಸೆಂಟ್ ಆಗಿ ನಮ್ಮ ಸಭೆಗೆ ಬರ್ತಾ ಇದ್ದೆ, ಡೂಪ್ಲಿಕೇಟ್ ಗಂಡ ಚಚ್ ಬಿಟ್ಟು ಹೋದ, ಡೂಪ್ಲಿಕೇಟ್ ಹೆಂಡತಿ ಚಚ್ ಬಿಟ್ಟು ಹೋದ, ಡೂಪ್ಲಿಕೇಟ್ ಗಂಡ ಚಚ್ ಬಿಟ್ಟು ಹೋದ, ಡೂಪ್ಲಿಕೇಟ್ ಹೆಂಡತಿ ಚಚ್ ಬಿಟ್ಟು ಹೋದ. ನಾನು ಅದು ಕೇಳಿದೆ, ನೀನ್ ಡೂಪ್ಲಿಕೇಟ್ ಆಗಿರೋದ್ರಿಂದ ಡೂಪ್ಲಿಕೇಟ್ ಆಗಿ, ನೀನ್ ಡೂಪ್ಲಿಕೇಟ್ ಆಗಿರೋದ್ರಿಂದ ಡೂಪ್ಲಿಕೇಟ್ ಆಗಿ, ಅಲ್ಲೆಲೂಯ. ಆ ರೀತಿ ಆಗಿರ್ಬಾರ್ದು, ನಿನ್ನದನ್ನ ನಿನಗೆ ವಾಪಸ್ ಕೊಡ್ತಾನೆ, ನಿಂದು ಯಾವ್ದು ಅದನ್ನು ವಾಪಸ್ ದೇವ್ರು ಕೊಡ್ತಾರೆ, ಎಲ್ಲರೂ ಎಚ್ಚರಿಕೆಯಿಂದ ಇರ್ಬೇಕು. ಬೇರೆಯವ್ರದ್ದು ನಿನ್ಗೆ ವಾಪಸ್ ಕೊಡಲ್ಲ, ನಿನ್ನದು ನಿನ್ಗೆ ವಾಪಸ್ ಕೊಡ್ತಾರೆ. ನಿನ್ನ ಅಭಿಷೇಕ, ನಿನ್ನ ಸೇವೆ, ನಿನ್ನ ಅದ್ಭುತ, ನಿನ್ನ ಆತ್ಮಗಳು, ನಿನ್ನ ಕಾರ್ಯಗಳು ದೇವ್ರು ವಾಪಸ್ ಕೊಡ್ತಾರೆ. ಅಲ್ಲೆಲೂಯ. ಆದ್ರೆ ಎಲ್ರಿಗೂ ಕೊಡಲ್ಲ, ಯಾರಿಗೆ ವಾಪಸ್ ಕೊಡ್ತಾನೆ, ಯಾರಿಗೆ ದೇವ್ರು ರಿಸ್ಟೋರ್ ಮಾಡ್ತಾನೆ, ಯಾರಿಗೆ ಪುನಃಸ್ಥಾಪನೆ ಮಾಡ್ತಾನೆ ಅಂತ ಮುಂದೆ ಹೇಳ್ತೀನಿ. ಅಲ್ಲೆಲೂಯ. ಪುನಃಸ್ಥಾಪನೆ ಆಗ್ಬೇಕು, ನಿನ್ನ ಜ್ಞಾನ ಪುನಃಸ್ಥಾಪನೆ ಆಗ್ಬೇಕು. ಜ್ಞಾನ ಕಳ್ಕೊಂಡಿದ್ಯಾ, ವಿವೇಕ ಕಳ್ಕೊಂಡಿದ್ಯಾ, ಸಂತೋಷ ಕಳ್ಕೊಂಡಿದ್ಯಾ, ನೆಮ್ಮದಿ ಕಳ್ಕೊಂಡಿದ್ಯಾ, ಆರೋಗ್ಯ ಕಳ್ಕೊಂಡಿದ್ಯಾ, ಅಭಿಷೇಕ ತೈಲ ಕಳ್ಕೊಂಡಿದ್ಯಾ, ಎಲ್ಲವನ್ನ ವಾಪಸ್ ದೇವ್ರು ಕೊಡ್ತಾನೆ. ದಟ್ ಈಸ್ ಕಾಲ್ಡ್ ರಿಸ್ಟೋರೇಷನ್, ಪುನಃಸ್ಥಾಪನೆ ಮಾಡಬೇಕು. ಅಲ್ಲೆಲೂಯ. ಪುನಃಸ್ಥಾಪನೆಗೊಳಿಸುತ್ತಾರೆ ನಿಶ್ಚಿತ. ಪ್ರಿಯ ದೇವರ ಮಕ್ಕಳೇ, ನಿನ್ನ ನನ್ನ ಬದುಕಿನಲ್ಲಿ ದೇವರು ಪುನಃಸ್ಥಾಪಿಸಲಿಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದಾನೆ. ಮಾತ್ರ ಅಲ್ಲದೆ ಚರ್ಚ್ ಅನ್ನು ಕೂಡ ದೇವರು ರಿಸ್ಟೋರ್ ಮಾಡ್ತಾ ಇದ್ದಾನೆ, ತಿರುಗಿ ಪುನಃಸ್ಥಾಪಿಸ್ತಾ ಇದ್ದಾನೆ. ಇಡೀ ಸಭೆ, ಇಡೀ ಪ್ರಪಂಚದಲ್ಲಿ ಇರುವಂತಹ ಸಭೆ, ನನ್ನ ಚರ್ಚ್ ಅಲ್ಲ, ಇಟ್ಸ್ ನಾಟ್ ಮೈ ಚರ್ಚ್, ಇಟ್ಸ್ ನಾಟ್ ಮೈ, ಇಟ್ಸ್ ಬಿಲಾಂಗ್ಸ್ ಟು ಜೀಸಸ್. ಇಡೀ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಸಭೆಗಳನ್ನ ದೇವರು ಈಗ ಪುನಃಸ್ಥಾಪನೆಗೊಳಿಸಬೇಕು, ಅದು ಆತನ ಉದ್ದೇಶ. ಪುನಃಸ್ಥಾಪನೆ ಆದ್ಮೇಲೆ ಪುನರುಜ್ಜೀವನಗೊಳಿಸ್ಬೇಕು. ರಿಸ್ಟೋರೇಷನ್ ಅಂಡ್ ರಿವೈವಲ್, ವಿತೌಟ್ ರಿಸ್ಟೋರೇಷನ್ ದೇರ್ ಇಸ್ ನೋ ರಿವೈವಲ್. ಪುನರುಜ್ಜೀವನ ಅಥವಾ ಪುನಃಸ್ಥಾಪನೆ ಇಲ್ಲದೆ ಏನಿಲ್ಲ, ಪುನಃ ಉಜ್ಜೀವನ ಇಲ್ಲ. ದೇವರು ಇಡೀ ಲೋಕವನ್ನ ಎದುರು ನೋಡ್ತಾ ಇದ್ದಾನೆ, ಇಡೀ ಸಭೆಗಳನ್ನ, ಪ್ರಪಂಚದಾದ್ಯಂತ ಸಭೆಗಳೆಲ್ಲ ಕೂಡ್ಕೊಳ್ಬೇಕು.
ಹಲ್ಲೆಲೂಯ. ಅದಕ್ಕೆ ದೇವರು ಅನೇಕ ಸನ್ನಿವೇಶಗಳನ್ನು ತೆಗೆದುಕೊಂಡು ಬರ್ತಾನೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಯಾವ್ದು ಕಳ್ಕೊಂಡಿದ್ಯೋ ತಿರುಗಿ ದೇವರು ಪುನಃಸ್ಥಾಪನೆಗೊಳಿಸಲಿಕ್ಕೆ ದೇವರು ಇಷ್ಟವುಳ್ಳವನಾಗಿದ್ದಾನೆ. ಮೂರು ಸಂಗತಿಗಳಲ್ಲಿ ನಾನು ನಿಮ್ಮೊಂದಿಗೆ ಮಾತನಾಡ್ತೇನೆ. ಮೊದಲನೇದಾಗಿ ಯೋವೇಲ 2:25, ಯೋವೇಲ 2:25 ವಚನದಲ್ಲಿ ಇರ್ತಿದೆ, ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನ ನಾನು ನಿಮಗೆ ಕಟ್ಟಿಕೊಡ್ತೇನೆ. ಮೊದಲನೇದಾಗಿ ದೇವರು ತಿಂದು ಬಿಟ್ಟ ವರ್ಷಗಳನ್ನ ಕಟ್ಟಿಕೊಡ್ತಾನೆ. ನಾನು ನಿನ್ನ ಪರ್ಸನಲ್ ವಿಷಯಕ್ಕೆ ಮಾತನಾಡ್ತೀನಿ, ಸಭೆ ವಿಚಾರದಲ್ಲಿ ಕೂಡ ಮಾತನಾಡ್ತಾನೆ. ಸಭೆ ವಿಚಾರದಲ್ಲಿ ಅಂತಂದ್ರೆ ನಮ್ಮ ಸಭೆ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಇರುವಂತ ಎಲ್ಲ ಸಭೆಗಳ ಕುರಿತಾಗಿ ಮಾತನಾಡ್ತಾನೆ. ದೇವರು ಇಲ್ಲಿ ಹೇಳ್ತಾ ಇದ್ದಾರೆ, ದೊಡ್ಡ ದಂಡು ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರು ಮಿಡತೆ, ಅಂತೂ ನಾನು ಮೇಲೆ ಕಳಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳು ನಾನು ಕಟ್ಟಿಕೊಡ್ತೀನಿ. ಪರ್ಸನಲಿ ದೇವರು ನಿನ್ನ ಜೀವಿತದಲ್ಲಿ ತಿಂದು ಬಿಟ್ಟ ವರ್ಷಗಳನ್ನ ಕಟ್ಟಿಕೊಡ್ತಾನೆ. ಎರಡು ರೀತಿಯಾದಂತ ವರ್ಷಗಳು, ಒಂದು ರಿಮಾರ್ಕೇಬಲ್ ಇಯರ್ಸ್ ಅಂಡ್ ಅನ್ರಿಮಾರ್ಕೇಬಲ್ ಇಯರ್ಸ್. ಹಲ್ಲೆಲೂಯಾ. ಅಂದ್ರೆ ರಿಮಾರ್ಕೇಬಲ್ ಅಂದ್ರೆ ಕೆಲವು ಜ್ಞಾಪಕವಾಗಿರುವಂತ ವರ್ಷಗಳು, ಮಾತ್ರ ನಿನ್ನ ಜೀವಿತದಲ್ಲಿ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ವರ್ಷಗಳು. ಇನ್ನೊಂದು ರೆಕಾರ್ಡೇ ಆಗಿರೋದಿಲ್ಲ, ಅನ್ರೆಕಾರ್ಡೇಬಲ್ ಇಯರ್ಸ್. ರೆಕಾರ್ಡೇಬಲ್ ಇಯರ್ಸ್ ಅಂಡ್ ರೆಕಾರ್ಡ್ ಅನ್ರೆಕಾರ್ಡೇಬಲ್ ಇಯರ್ಸ್ ಅಂದ್ರೆ ಕೆಲವು ವರ್ಷಗಳು ನಿನ್ಗೆ ರೆಕಾರ್ಡ್ ಇರುತ್ತೆ, ಕೆಲವು ವರ್ಷಗಳು ನಿನಗೆ ಜ್ಞಾಪಕನೇ ಇರೋದಿಲ್ಲ. ದೇವರು ಎಲ್ಲೂ ಕೂಡ ನಿನ್ನ ಜೀವಿತ ಎಲ್ಲೂ ಪರಿಚಯಿಸಿರೋದಿಲ್ಲ. ನಿನಗೆ ಯಾವ ಒಳ್ಳೇದು ಆಗಿರೋದಿಲ್ಲ, ನಿನಗೆ ಯಾವ ಅದ್ಭುತಗಳು ಆಗಿರೋದಿಲ್ಲ, ನಿನಗೆ ಯಾವ ಮಹತ್ಕಾರಗಳು ಆಗಿರೋದಿಲ್ಲ. ಕೆಲವು ವರ್ಷಗಳಲ್ಲಿ ನೋಡುವಾಗ ಅತಿಶಯಗಳು ಅದ್ಭುತಗಳು ನಡೀತಾ ಇರ್ತವೆ, ಮಹತ್ಕಾರಗಳು ನಡೀತಲೇ ಇರ್ತವೆ, ಎಲ್ಲ ರೀತಿಯ ಒಳ್ಳೆ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನಡೀತಲೇ ಇರ್ತವೆ. ದಟ್ ಈಸ್ ಕಾಲ್ಡ್ ದ ರೆಕಾರ್ಡೇಬಲ್ ಇಯರ್ಸ್. ಅವಾಗ ನೀನ್ ದೇವರಿಗೆ ಸ್ತೋತ್ರ ಮಾಡ್ತಾ ಇರ್ತೀನಿ, ನನಗೆ ದೇವರು ಅದ್ಭುತ ಮಾಡಿದ್ರು, ಮಹತ್ಕಾರ್ಯ ಮಾಡಿದ್ರು, ಈ ಅತಿಶಯ ನಡೆದ್ರು, ಪ್ರಮೋಷನ್ ಸಿಕ್ತು, ನನ್ನ ಸ್ಯಾಲರಿ ಇನ್ಕ್ರಿಮೆಂಟ್ ಆಯ್ತು, ಅದಾಯ್ತು. ಕೆಲವು ಇನ್ನು ಅನ್ರೆಕಾರ್ಡೇಬಲ್ ಇಯರ್ಸ್ ಅಲ್ಲಿ ಏನ್ ನಡೀತು ಏನು ಯಾರಿಗೂ ಗೊತ್ತಾಗಲ್ಲ. ನಿನ್ ಜೀವಿತದ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ, ನಿನ್ ಜೀವನದಲ್ಲಿ ಏನ್ ನಡೆದಿರಲ್ಲ. ದಟ್ಸ್ ಕಾಲ್ಡ್ ಅನ್ರೆಕಾರ್ಡೇಬಲ್ ಇಯರ್ಸ್. ಒಂದು ಕಾಲಘಟ್ಟದಲ್ಲಿ ದೇವರು ನನಗೆ ಅದ್ಭುತ ಮಾಡಿದ್ರು, ಅತಿಶಯ ಮಾಡಿದ್ರು, ಉನ್ನತ ಕಾರ್ಯ ಮಾಡಿದ್ರು, ಶ್ರೇಷ್ಠವಾದ ಕಾರ್ಯಗಳು ಮಾಡಿದ್ರು, ಉನ್ನತ ಕಾರ್ಯಗಳು ಮಾಡಿದ್ರು, ಹೊಗಳ್ತಾ ಇತ್ತು, ಹೇಳ್ತಾ ಇತ್ತು. ಕೆಲವು ಕಾಲಘಟ್ಟಗಳಾದ್ಮೇಲೆ ನಿನ್ ಜೀವಿತದಲ್ಲಿ ಹೇಳ್ಕೊಳ್ಳೋದಕ್ಕೆ ಏನು ಇರೋದಿಲ್ಲ. ದಟ್ ಈಸ್ ಅನ್ರೆಕಾರ್ಡೇಬಲ್, ಅನ್ರಿಮಾರ್ಕೇಬಲ್, ಹೇಳೋದಕ್ಕೆ ಏನು ಇರೋದಿಲ್ಲ ನಿನ್ನ ಹತ್ರ. ಪ್ರಿಯ ಸಹೋದರಿ ಸಹೋದರ, ನಿನ್ ಜೀವಿತ ಆ ರೀತಿ ಇದೆಯಾ? ತಿಂದು ಬಿಟ್ಟ ವರ್ಷಗಳು ನಾನು ಕಟ್ಟಿಕೊಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ನಿನ್ ಜೀವನದಲ್ಲಿ ಯಾವುದು ತಿಂದು ಬಿಟ್ಟಿದೆ? ಅನಾರೋಗ್ಯ ನಿನ್ನ ಹಣವನ್ನೆಲ್ಲ ಆಸ್ಪತ್ರೆ ನುಂಗು ಬಿಟ್ಟಿದೆಯಾ? ಮೆಡಿಸಿನ್ಸ್ ನಿನ್ನ ಹಣವನ್ನ ನುಂಗು ಬಿಟ್ಟಿದೆಯಾ? ಮಾತ್ರವಲ್ಲದೆ ಯಾವುದು ನಿನ್ನ ಹಣವನ್ನ ನುಂಗುತ್ತಾ ಇದೆ? ಯಾವುದು ನಿನ್ನ ಆರೋಗ್ಯವನ್ನ ನುಂಗುತ್ತಾ ಇದೆ? ಯಾವುದು ನಿನ್ನ ಆಶೀರ್ವಾದವನ್ನು ನುಂಗುತ್ತಾ ಇದೆ? ಎಷ್ಟೋ ಕಾಲ ನಿನ್ನ ಜೀವಿತದಲ್ಲಿ ನುಂಗು ಬಿಟ್ಟಿದೆಯಾ? ತಿಂದು ಬಿಟ್ಟ ವರ್ಷಗಳನ್ನು ನಾನು ಕಟ್ಟಿಕೊಡುವೆ. ಅಗೇನ್ ಐ ವಿಲ್ ರಿಸ್ಟೋರ್ ದ ಇಯರ್ಸ್ ವಿಚ್ ಇಸ್ ಲೋಕಸ್ ಈಟನ್. ಎಲ್ಲ ಮಿಡತೆಗಳು ತಿಂದು ಬಿಟ್ಟ ವರ್ಷಗಳು ನಾನು ಕಟ್ಟಿಕೊಡ್ತೀನಿ ಅಂದ್ರೆ ಎಲ್ಲೆಲ್ಲಿ ನಷ್ಟ ಆಯ್ತು ನಿನ್ ಜೀವಿತದಲ್ಲಿ, ಎಲ್ಲೆಲ್ಲಿ ತೊಂದರೆ ಆಯ್ತು ನಿನ್ ಜೀವಿತದಲ್ಲಿ, ಎಷ್ಟು ವರ್ಷಗಳು ಗಂಡನಿಂದ ಜೀವಿಸಿದೆ, ಎಷ್ಟು ವರ್ಷಗಳು ನಿನ್ನ ಗಂಡನ ಪ್ರೀತಿಯಿಂದ ಜೀವಿಸಿದೆ, ಎಷ್ಟು ವರ್ಷಗಳು ನಿನ್ನ ಹೆಂಡತಿ ಪ್ರೀತಿಯಿಂದ ಜೀವಿಸಿದೆ, ಎಷ್ಟು ವರ್ಷಗಳು ನಿನ್ನ ಮಕ್ಕಳ ಪ್ರೀತಿಯಿಂದ ಜೀವಿಸಿದೆ, ಎಷ್ಟು ವರ್ಷಗಳು ನಿನ್ನ ತಂದೆ ತಾಯಿಗಳ ಪ್ರೀತಿಯಿಂದ ಜೀವಿಸಿದೆ, ಎಷ್ಟು ವರ್ಷಗಳು ನಿನ್ನ ಬಿಸಿನೆಸ್ ಲಾಭದಿಂದ ಜೀವಿಸಿದೆ, ಎಷ್ಟು ವರ್ಷಗಳು ಸಭೆಯಲ್ಲಿ ಅದ್ಭುತಗಳಿಂದ ಜೀವಿಸಿದೆ, ಎಷ್ಟು ವರ್ಷಗಳು ಸಭೆಯಲ್ಲಿ ಆತ್ಮ ರಕ್ಷಣೆಯಿಂದ ಜೀವಿಸಿದೆ. ದಟ್ ಇಯರ್ಸ್ ಹ್ಯಾಸ್ ಟು ರೀಸ್ಟೋರ್, ಅದು ಪುನಃಸ್ಥಾಪನೆ. ಆಮೇನ್. ಹಲ್ಲೆಲೂಯಾ. ನಿನ್ನ ಜೀವಿತವನ್ನು ಪುನಃಸ್ಥಾಪನೆಗೊಳಿಸುವಂತ ದೇವರು ತನ್ನ ದೃಢ ನಿರ್ಧಾರವನ್ನು ತೆಗೆದುಕೊಂಡು ಪರಲೋಕ ಸಿಂಹಾಸನದ ಮೇಲೆ ಕುಳಿತು ಆತನು ಈ ರೀತಿ ಯೋಚಿಸ್ತಾ ಇದ್ದಾನೆ, ನನ್ನ ಜನರನ್ನ ನಾನು ಪುನಃಸ್ಥಾಪನೆಗೊಳಿಸಬೇಕು. ಎಷ್ಟು ವರ್ಷಗಳು ಕಷ್ಟಗಳಲ್ಲಿ ಬಿದ್ದುಕೊಂಡಿದ್ದೆ, ಎಷ್ಟು ವರ್ಷಗಳು ತೊಂದರೆಗಳಲ್ಲಿ ಇದ್ದೆ, ಎಷ್ಟು ವರ್ಷಗಳು ಆಶೀರ್ವಾದಗಳ ಪಡ್ಕೊಳ್ಳಿಲ್ಲ, ಅಲ್ಲಿ ಹೋಗಿ ಸಂಪಾದನೆ ಮಾಡಬೇಕು, ಜೀವನ ಮಾಡಬೇಕು. ಬರುವಂತ ಸಂಬಳದಲ್ಲೇ ನಿನ್ ಜೀವನ, ಬರುವಂತ ಸಂಬಳದಲ್ಲೇ ನಿನ್ನ ಬದುಕು. ಏನ್ ಇಂಕ್ರಿಮೆಂಟ್ ಇಲ್ಲ, ಏನ್ ಇಂಪ್ರೂವ್ಮೆಂಟ್ ಇಲ್ಲ, ಏನೋ ನಿನ್ ಜೀವನದಲ್ಲಿ ತಿಂದು ಬಿಟ್ಟಂಗ್ ಕಾಣಿಸ್ತಾ ಇತ್ತಾ? ನಿನ್ನ ಹಣವನ್ನು ತಿಂದು ಬಿಡ್ತಾ ಇತ್ತಾ? ನಿನ್ ಜೀವಿತವನ್ನು ತಿಂದು ಬಿಡ್ತಾ ಇತ್ತಾ? ದೇವ್ರು ಹೇಳ್ತಾ ಇದ್ದಾನೆ, ಐ ವಿಲ್ ರಿಸ್ಟೋರ್, ನಾನು ನಿನ್ನ ಪುನಃಸ್ಥಾಪನೆ ಕೊಡಿಸಿದೆ. ಯಾವ ಮಾತ್ರೆಗಳು ನಿನ್ನ ಹಣವನ್ನು ನುಂಗು ಬಿಡ್ತು? ಯಾವ ಮೆಡಿಸಿನ್ಸ್ ನಿನ್ನ
ಜೀವಿತವನ್ನ ನಿನ್ನ ಸಂಪಾದನೆ ಎಲ್ಲ ನುಂಗು ಬಿಡ್ತೋ, ಯಾವ ಆಸ್ಪತ್ರೆಗಳ ಖರ್ಚುಗಳು ನಿನ್ನ ಜೀವಿತದಲ್ಲಿ ನುಂಗು ಬಿಡ್ತೋ. ತಿರುಗಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಪುನಃಸ್ಥಾಪಿಸ್ತೇನೆ. ಐ ವಿಲ್ ರಿಸ್ಟೋರ್. ಹಲ್ಲೆಲೂಯಾ. ದೇವರು ಪುನಃಸ್ಥಾಪನೆಗೊಳಿಸುವಂತ ದೇವರು. ತಿಂದುಬಿಟ್ಟ ವರ್ಷಗಳನ್ನ ಕಟ್ಟಿಕೊಡ್ತಾರೆ ದೇವರು. ಯಾವುದು ನಿನ್ ಜೀವಿತದಲ್ಲಿ ತಿಂದುಬಿಡ್ತೋ, ಯಾವ ಕಾರ್ಯಗಳು ನಿನ್ ಜೀವಿತದಲ್ಲಿ ತಿಂದುಬಿಡ್ತೋ, ಯಾವ ಕ್ರಿಯೆಗಳು ನಿನ್ ಜೀವಿತದಲ್ಲಿ ತಿಂದುಬಿಡ್ತೋ, ಯಾವ ಸಮಾಧಾನವನ್ನು ತಿಂದುಬಿಡ್ತೋ, ಯಾವ ಸಂತೋಷವನ್ನು ತಿಂದುಬಿಡ್ತೋ, ಯಾವ ನೆಮ್ಮದಿಯನ್ನು ತಿಂದುಬಿಡ್ತೋ, ಅಗೇನ್ ದೇವರು ನಿಮ್ಗೆ ಹೇಳ್ತಾ ಇದ್ದಾರೆ, ನಾನು ನಿನ್ನ ಪುನಃಸ್ಥಾಪಿಸ್ತೆ. ಸಮಾಧಾನ ಇಲ್ವೇ ನಿನ್ ಜೀವಿತದಲ್ಲಿ ಎಲ್ಲ ಕಳ್ಕೊಂಡು ದುಃಖಾಕ್ರಾಂತನಾಗಿ ಸಾಲಗಳಲ್ಲಿ ಸಿಲುಕಿ ಹಾಕಿ ಸಂಕಟದಲ್ಲಿ ಸಿಲುಕಿ ಹಾಕಿ ನಿನ್ ಜೀವಮಾನದಲ್ಲಿ ಬಹು ಸಂಕಟ ಪಡ್ತಾ ಇದೆಯಾ, ಬಹು ವೇದನೆ ಪಡ್ತಾ ಇದೆಯಾ, ನಿನ್ ಜೀವಮಾನದಲ್ಲಿ ಭಯ ಪಡಬೇಡ. ದೇವರು ನಿನ್ನ ಪುನಃಸ್ಥಾಪನೆಗೊಳಿಸುತ್ತಾರೆ. ದೇವರು ನಿನ್ನ ಪುನಃಸ್ಥಾಪನೆಗೊಳಿಸುತ್ತಾರೆ. ಭಯ ಪಡಬೇಡ. ಕೆಲವು ದಿನಗಳು ನಿನ್ನ ನೆನಪಿಗೆಲ್ಲದೇ ಇರ್ಬೋದು, ವರ್ಷಗಳು ಆ ಕಷ್ಟದ ವರ್ಷಗಳು ಜ್ಞಾಪಿಸ್ಕೊಳ್ಳಕ್ಕಾಗದೇ ಇರ್ಬೋದು. ಭಯ ಪಡಬೇಡ. ದೇವರು ಪುನಃಸ್ಥಾಪಿಸಿ ಆಶೀರ್ವದಿಸುತ್ತಾರೆ. ಪುನಃಸ್ಥಾಪಿಸಿ ನಿನ್ನನ್ನು ಪುನಃಸ್ಥಾಪನೆಗೊಳಿಸಿ ಆಶೀರ್ವದಿಸುತ್ತಾನೆ. ಸಭೆಯೇ, ಪ್ರಪಂಚದಲ್ಲಿರುವಂತಹ ಎಲ್ಲಾ ಸಭೆ ದೇವರು ಪುನಃಸ್ಥಾಪನೆಗೊಳಿಸಲಿಕ್ಕಿದ್ದಾನೆ. ತಿಂದು ಬಿಟ್ಟಂತ ವರ್ಷಗಳು, ಅಯ್ಯೋ ನಾನು ಸೇವೆಯನ್ನು ಹಾಳು ಮಾಡ್ಕೊಂಡ್ಬಿಟ್ಟೆ, ಸೇವೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇಷ್ಟು ವರ್ಷಗಳು ಹಾಳು ಮಾಡ್ಕೊಂಡ್ಬಿಟ್ಟೆ, ಸಭೆಯಲ್ಲಿ ಹಾಳು ಮಾಡ್ಕೊಂಡ್ಬಿಟ್ಟೆ, ಸೇವೆಯಲ್ಲಿ ಹಾಳು ಮಾಡ್ಕೊಂಡ್ಬಿಟ್ಟೆ, ಅಯ್ಯೋ ನಾನು ಏನು ದೇವರಿಗೋಸ್ಕರ ಮಾಡ್ಲಿಲ್ಲ ಅಂತ ಇದೆಯಾ. ದೇವರು ತಿರುಗಿ ನಿನಗೆ ಆ ವರ್ಷಗಳನ್ನ ಕಟ್ಟಿಕೊಡ್ತಾನೆ ಅಂದ್ರೆ ಅರ್ಥ ಏನ್ ಗೊತ್ತಾ, ಆ ವರ್ಷಗಳನ್ನ ಕಟ್ಟಿಕೊಡ್ತಾನೆ ಅಂತ ತಿರುಗಿ ನಿನ್ ಕೆಲಸ ಮಾಡ್ಲಿಕ್ಕೆ ಅದ್ಭುತ ಮಾಡ್ತಾನೆ, ತಿರುಗಿ ನಿನ್ನ ಕಾರ್ಯಗಳಿಗೆ, ತಿರುಗಿ ನಿನ್ನದನ್ನ ನಿನ್ ಕೊಡ್ಲಿಕ್ಕೆ ಆತನ ಅವಕಾಶಗಳು ತಂದುಕೊಡ್ತಾನೆ. ಆ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ, ಕರ್ತನಗಾಗಿ ಉಪಯೋಗಿಸಿಕೊಳ್ಳಿ. ಹಲ್ಲೆಲೂಯಾ. ಎರಡನೇದಾಗಿ ಜೆಕರ್ಯಾ 9:12 ವಚನದಲ್ಲಿ ಈ ರೀತಿ ಬರ್ತಿದೆ. ಜೆಕರ್ಯಾ 9:12 ವಚನದಲ್ಲಿ, ಸುನಿರೀಕ್ಷೆಯುಂಟಾದ ಸರಿಯವರೇ ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ, ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವನೆಂದು ಈಗಲೂ ಹೇಳುತ್ತೇನೆ. ಸುನಿರೀಕ್ಷೆಯುಂಟಾದ ಸರಿಯವರೇ. ಎರಡನೇದಾಗಿ ಸೆರೆಮನೆಯ ಜೀವಿತದಿಂದ ದೇವರು ಪುನಃಸ್ಥಾಪನೆಗೊಳಿಸ್ತಾರೆ. ಸೆರೆಮನೆ ಅಂದ್ರೆ ಏನ್ ಗೊತ್ತಾ, ಸ್ವತಂತ್ರ ಇರಲ್ಲ. ಸೆರೆಮನೆ ಅಂದ್ರೆ ಏನ್ ಗೊತ್ತಾ, ಸಂತೋಷ ಇಲ್ಲ. ಸೆರೆಮನೆ ಅಂದ್ರೆ ಏನ್ ಗೊತ್ತಾ, ಫ್ರೀಡಂ ಇಲ್ಲ, ಸ್ವತಂತ್ರತೆ ಇಲ್ಲ. ನಿನ್ನದನ್ನ ನೀನು ಅನುಭವಿಸ್ಲಿಕ್ಕೆ, ನಿನ್ನದನ್ನ ನಿನ್ನ ಆಶೀರ್ವಾದಗಳನ್ನು ಅನುಭವಿಸ್ಲಿಕ್ಕೆ ಸ್ವತಂತ್ರತೆ ಇರುವುದಿಲ್ಲ. ಸೆರೆಮನೆಯಿಂದ ಹಿಂತಿರುಗಿದೆ ನಾನು, ತಿರುಗಿ ನಿಮ್ಮನ್ನ ಎರಡರಷ್ಟು ಆಶೀರ್ವದಿಸ್ತೇನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ರೀತಿ ಬಂದಿದೆ, ನಾನು ಅವರಿಗೆ ಅವರ ಅವಮಾನಕ್ಕೆ ಪ್ರತಿಯಾಗಿ, ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ ರೀತಿ ಬಂದಿದೆ, ಅವ್ರಿಗಾದ ಅವಮಾನಕ್ಕೆ ಪ್ರತಿಯಾಗಿ ಎರಡರಷ್ಟು ಮಾನವನ್ನ ಕೊಡುವೆನು. ಸೆರೆಮನೆಗೆ ಹೋಗ್ಬಿಟ್ಟಿದ್ದ, ಅವಮಾನವೆಂಬ ಸೆರೆಮನೆಗೆ ಹೋಗ್ಬಿಟ್ಟಿದ್ದ, ದುಃಖವೆಂಬ ಸೆರೆಮನೆಗೆ ಹೋಗ್ಬಿಟ್ಟಿದ್ದ, ನಿಂದೆಗಳೆಂಬ ಸೆರೆಮನೆಗೆ ಹೋಗ್ಬಿಟ್ಟಿದ್ದ, ಜನರು ನಿನ್ನನ್ನು ತುಳಿದಾಡುವಂತ ಸೆರೆಮನೆಗೆ ಹೋಗ್ಬಿಟ್ಟಿದ್ದ, ಯೋಸೇಫನನ್ನ ಅವನ ಸ್ವಂತ ಯಜಮಾನನ ಹೆಂಡತಿ ಸೆರೆಮನೆಗೆ ಹಾಕಿಸ್ಬಿಟ್ಟ. ಒಳ್ಳೆ ಯೋಸೇಫ, ಒಳ್ಳೆ ಯೋಸೇಫ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಂತೆ ಯೋಸೇಫ, ಭಯಭಕ್ತಿಯಿಂದ ಜೀವಿಸ್ತಾ ಇದ್ದಂತೆ ಯೋಸೇಫ, ಇಂಥ ಯೋಸೇಫನನ್ನ ಸೆರೆಮನೆಗೆ ಹಾಕಿಸ್ಬಿಟ್ಟ. ಆದ್ರೆ ಸೆರೆಮನೆ ಒಳಗಡೆಯಿಂದ ಯೋಸೇಫ ಹೊರಗಡೆ ಬಂದ. ಅವಮಾನಗಳೇ, ಜನರ ಅಕ್ಕಪಕ್ಕದವ್ರು ನಿಮ್ಮ ನಿಂದಿಸ್ತಾ ಇದ್ದಾರ, ನಿನ್ನ ಸ್ಥಿತಿಗತಿ ನೋಡಿ ನಿಂದಿಸ್ತಾ ಇದ್ದಾರ, ನಿನಗೆ ಏನು ಇಲ್ಲ ಅಂತ ನಿಂದಿಸ್ತಾ ಇದ್ದಾರ, ನಿನಗೆ ಮಕ್ಕಳಿಲ್ಲ ಅಂತ ನಿಂದಿಸ್ತಾ ಇದ್ದಾರ, ಅಪಹಾಸ್ಯ ಮಾಡ್ತಾ ಇದ್ದಾರ, ನೀನು ನೋಡ್ ನಗಿತಾ ಇದ್ದಾರ, ಯಾವ್ದು ಯಾವ ಸೆರೆಮನೆಗೆ ಹೋಗ್ಬಿಟ್ಟಿದ್ದೆ ನೀನು, ಯಾವ ಸೆರೆಮನೆಯಲ್ಲಿ ವಾಸಿಸ್ತಾ ಇದ್ದೆ, ನಿನ್ನ ಗಂಡ ನಿನ್ನ ಬೇಡ ಅಂತ ತಳ್ಳಿಬಿಟ್ಟಿದ್ನ, ನಿನ್ನ ಹೆಂಡತಿ ನಿನ್ನ ಬೇಡ ಅಂತ ತಳ್ಳಿಬಿಟ್ಟಿದ್ಲ, ನಿನ್ನ ಮಕ್ಕಳು ನಿನ್ನ ಸಂಬಂಧಿಕರು ಬೇಡ ಅಂತ ತಳ್ಳಿಬಿಟ್ಬಿಟ್ಟಿದ್ರ, ಅಂದ್ರೆ ಸೆರೆಮನೆಗೆ ಹೋಗ್ಬಿಟ್ಟಿದ್ದು ಒಂಟಿಯಾಗಿ ಸೆರೆಮನೆಯಲ್ಲಿ ಒಬ್ಬಂಟಿಗರಾಗಿರ್ಬೇಕು. ಸೆರೆಮನೆ ಒಳಗಡೆ ಒಬ್ಬಂಟಿಗರಾಗಿ, ಅದು ನಿನ್ ಜೀವನ ಆಗಿತ್ತ, ಅದು ನಿನ್ನ ಬದುಕಾಗಿತ್ತ, ಭಯಪಡಬೇಡ. ದೇವರು ತಿರುಗಿ ನಿನ್ನನ್ನ ಸೆರೆಮನೆಯಿಂದ ಬಿಡಿಸಿ ದೇವರು ನಿನ್ನ ದುರ್ಗಕ್ಕೆ ವಾಪಸ್ ಕಳಿಸ್ತಾರಂದ್ರೆ ನಿನ್ನ ಆಶೀರ್ವಾದಗಳಿಗೆ, ನಿನಗೆ ಗೌರವಕ್ಕೆ, ನಿನ್ನ ಸಂತೋಷಕ್ಕೆ, ನಿನ್ನ ನೆಮ್ಮದಿಗೆ, ನಿನ್ನ ಮಹತ್ಕಾರಗಳಿಗೆ, ನಿನ್ನ ಆಶೀರ್ವಾದಗಳಿಗೆ ತಿರುಗಿ ವಾಪಸ್ ಕಳಿಸ್ತಾರೆ. ಅದೇ ರಿಸ್ಟೋರೇಷನ್ ಅಂದ್ರೆ ನಿನ್ನ ಆಶೀರ್ವಾದಗಳು, ನಿನ್ನ ಗೌರವ, ನಿನ್ನ ಮರ್ಯಾದೆ, ನಿನ್ನ ಎಲ್ಲಿ ಅವಮಾನ ಪಟ್ಟೋ, ಎಲ್ಲಿ ನೀನು ಅನ್ಯಾಯ ಅನುಭವಿಸ್ತೋ, ಎಲ್ಲಿ ದುಃಖ ಪಟ್ಟೋ, ಎಲ್ಲಿ ವೇದನೆ ಪಟ್ಟೋ, ಎಲ್ಲಿ ನೀನು ಎಲ್ಲವನ್ನ ಕಳ್ಕೊಂಡೋ, ಎಲ್ಲಿ ನಿನ್ನ ಆಸ್ತಿ ಕಳ್ಕೊಂಡೋ, ಎಲ್ಲಿ ನೀನು ದೌರ್ಜನ್ಯ ಅನುಭವಿಸ್ತೋ, ಯಾವ ಜನರ ಮುಂದೆ ನೀನು ದೌರ್ಜನ್ಯ ಅನುಭವಿಸ್ತೋ, ಅದೇ ಜನರ ಕಡೆಯಿಂದ ದೇವರು ತಿರುಗಿಸಿ ನಿನ್ನ ಗೌರವದ ಕಡೆಗೂ, ಆಶೀರ್ವಾದದ ಕಡೆಗೂ, ಸಂತೋಷದ ಕಡೆಗೂ, ನೆಮ್ಮದಿಯ ಕಡೆಗೂ, ಅದ್ಭುತದ ಕಡೆಗೂ ದೇವರು ನಡೆಸ್ತಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಮಾಡೋಣ. ಸುಮ್ಮನೆ ಅಲ್ಲ ದೇವರೇ, ದೇವರು ರಿಸ್ಟೋರ್ ಮಾಡ್ತಾರೆ, ಪುನಃಸ್ಥಾಪನೆಗೊಳಿಸ್ತಾರೆ. ಹಲ್ಲೆಲೂಯಾ.
ಪುನಃಸ್ಥಾಪಿಸಿ ನಿನ್ನನ್ನು ಆಶೀರ್ವದಿಸುತ್ತಾನೆ. ನಿನಗೆ ಆದ ಅವಮಾನಕ್ಕೆ ಪ್ರತಿಯಾಗಿ ಎರಡರಷ್ಟು ಗೌರವವನ್ನು ಕೊಡ್ತಾನೆ. ನಿನಗೆ ಆದ ಅವಮಾನಕ್ಕೆ ಪ್ರತಿಯಾಗಿ ನೀನು ಅನುಭವಿಸಿದಂತ ನಿಂದೆಗಳಿಗೆ ಅನುಮಾನ ಪ್ರತಿಫಲವಾಗಿ ದೇವರು ನಿಮಗೆ ಎರಡರಷ್ಟು ಆಶೀರ್ವಾದವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಭಯಪಡಬೇಡ, ದೇವರು ರಿಸ್ಟೋರ್ ಮಾಡ್ತಾರೆ. ಸಭೆಗಳನ್ನು ಕೂಡ ಇವತ್ತು ದಿನ ಹಿಂಸೆಗಳು, ಸಂಕಟಗಳು, ತೊಂದರೆಗಳು ಸಭೆ ಅನುಭವಿಸ್ತಾ ಇತ್ತು, ದೇವರು ತಿರುಗಿ ಆರಂಭಿಸ್ತಾನೆ, ದೇವರು ತಿರುಗಿ ಪುನಃಸ್ಥಾಪನೆ ಮಾಡ್ತಾನೆ. ಎಲ್ಲ ಸಭೆಗಳು ಎರಡರಷ್ಟು ಆಶೀರ್ವದಿಸಲ್ಪಡ್ತಾರೆ. ಅಂದ್ರೆ ಆಶೀರ್ವಾದ ಅಂದ್ರೆ ಐಶ್ವರ್ಯ ಅಲ್ಲ, ಆಶೀರ್ವಾದ ಅಂದ್ರೆ ಬಿಲ್ಡಿಂಗ್ ಅಲ್ಲ, ಆಶೀರ್ವಾದ ಅಂದ್ರೆ ತೋತು ಚರ್ಚ್ ಬಿಲ್ಡಿಂಗ್ ಅಲ್ಲ, ಆಶೀರ್ವಾದ ಅಂತಂದ್ರೆ ಒಳ್ಳೊಳ್ಳೆ ಬಟ್ಟೆಗಳ ಪಾಶಗಳು ಹಾಕೊಂಡ್ ಬರ್ತಾರೆ ಅಂತಲ್ಲ. ದ ಮೀನಿಂಗ್ ಆಫ್ ಡಬಲ್ ಪೋರ್ಷನ್ ಇಸ್ ಎರಡರಷ್ಟು ಆಶೀರ್ವಾದ. ಅವತ್ತು ಅಪೊಸ್ತಲರ ದಿನಗಳಲ್ಲಿ ದೈವಿಕ ಶಕ್ತಿ ಬಂದು ಎಷ್ಟು ಆತ್ಮಗಳನ್ನ ಕ್ರಿಸ್ತನ ಕಡೆಗೆ ನಡೆಸ್ತೋ, ಸುವಾರ್ತೆ ಎಷ್ಟು ಮಟ್ಟಕ್ಕೆ ಸಾರಲ್ ಪಟ್ಟೋ, ಅದಕ್ಕಿಂತ ಎರಡು ಪಟ್ಟು ಆಶೀರ್ವಾದ ಅಂತ ಇಟ್ಕೊಂಡ್ ಬರ್ತಾರೆ. ಅಂದ್ರೆ ಅದರ ಎರಡು ಪಟ್ಟು ಸ್ವಾರ್ಥ ಸಾರಲ್ಪಡ್ತದೆ, ಅದ್ರ ಎರಡು ಪಟ್ಟು ಅದ್ಭುತಗಳು ನಡೆಯುತ್ತೆ, ಅದ್ರ ಎರಡು ಪಟ್ಟು ಆತ್ಮಗಳ ರಕ್ಷಣೆ ಹೊಂದುತ್ತೆ, ಅದ್ರ ಎರಡು ಪಟ್ಟು ಆತ್ಮಗಳ ರಕ್ಷಣೆಯ ಸುಖಿ ಆರಂಭವಾಗುತ್ತೆ. ದಟ್ ಇಸ್ ದ ರೆಸ್ಟೋರೇಷನ್. ಹಲ್ಲೆಲೂಯಾ. ಆದ್ರಿಂದ ಯೋಸೇಫನು ಸೆರೆಮನೆಯಲ್ಲಿದ್ದ, ಯಾವುದೋ ಕಾರಣಕ್ಕೆ ಸೆರೆಯಲ್ಲಿದ್ದ, ಆದ್ರೆ ದೇವರು ಅವನನ್ನ ತಗೊಂಡ್ಬಂದು ಐಗುಪ್ತ ದೇಶದ ಯಜಮಾನನನ್ನಾಗಿ ಮಾಡಿದ್ರು. ನೀನು ಜನರು ಒಂದು ವೇಳೆ ತುಳಿತಾ ಇರ್ಬೋದು, ಅಕ್ಕಪಕ್ಕದವರು ಒಂದು ವೇಳೆ ತುಳಿತಾ ಇರ್ಬೋದು, ನಿನ್ನ ಬಗ್ಗೆ ಏನೇ ಹೇಳ್ತಾ ಇರ್ಬೋದು, ದೇವರು ತೆಗೆದುಕೊಂಡ್ಬಂದು ಅದಕ್ಕಿಂತ ಉತ್ತಮವಾದ ಸ್ಥಾನದಲ್ಲಿ ಇರ್ತಾರೆ, ಅದಕ್ಕಿಂತ ಉತ್ತಮವಾದ ಸಂಪ್ರದಲ್ಲಿ ಇರ್ತಾರೆ, ಅದಕ್ಕಿಂತ ಉತ್ತಮವಾದ ಸ್ಥಾನದಲ್ಲಿ ದೇವರು ಇರ್ತಾರೆ. ಹಲ್ಲೆಲೂಯಾ. ಸೊ ಮೂರನೇದಾಗಿ ಲೂಕ 13:10-11 ಮತ್ತೆ 13ನೇ ವಚನದಲ್ಲಿ ಒಬ್ಬ ಸ್ತ್ರೀ 18 ವರ್ಷಗಳಿಂದ ನಡುಬುಗ್ಗಿದವಳಾಗಿ ದೇವಾಲಯದಲ್ಲಿ ಕುಳಿತಿದ್ಲು. ಅವಳನ್ನ ದೇವರು ತಿರುಗಿ ಅವಳ ಆರೋಗ್ಯವನ್ನ ಪುನಃಸ್ಥಾಪಿಸ. ನಡುಬುಗ್ಗಿಕೊಂಡೇ ಇದ್ಲು. ನಿನ್ನ ಜೀವನದಲ್ಲಿ ಕೂಡ ನಡುಬುಗ್ಗಿಕೊಂಡಿದ್ಯಾ? ತಲೆ ಎತ್ತಲಿಕ್ಕೆ ಆಗ್ತಾ ಇಲ್ವಾ? ನಿನ್ನ ಸಂಪತ್ತು ಕರ್ಮದ ತಲೆ ಎತ್ತಲಿಕ್ಕೆ ಆಗ್ತಾ ಇಲ್ವಾ? ನಿನ್ನ ಫ್ರೆಂಡ್ಸ್ ಮುಂದೆ ತಲೆ ಎತ್ತಿ ನಡೀಲಿಕ್ಕೆ ಆಗ್ತಾ ಇಲ್ವಾ? ನಿನಗಿರುವಂತ ಜ್ಞಾನಕ್ಕೆ, ನೀನ್ ಮಾಡ್ತಾರಂತ ಕೆಲಸಕ್ಕೆ ನಿನಗೆ ಅದ್ಭುತ ಸಿಗದೆ ಇರುವಾಗ, ಆಶೀರ್ವಾದ ಸಿಗದೆ ಇರುವಾಗ, ಅತಿಶಯಗಳು ಸಿಗದೆ ಇರುವಾಗ ನೀನ್ ಯಾರ ಮುಂದೆ ತಲೆ ಎತ್ತಿ ನಿಲ್ಲುವುದಕ್ಕಾಗ್ತಾ ಇಲ್ಲ. ಅವಮಾನಗಳಿಂದ, ದುಃಖಗಳಿಂದ, ವೇದನೆಗಳಿಂದ ಅವತ್ತು ದೇವಾಲಯದಲ್ಲಿ 18 ವರ್ಷ ದೇವಾಲಯದಲ್ಲಿ ಇದ್ರು ನಡುಬುಗ್ಗಿದವಳಾಗಿದ್ರು, ಮೇಲೆ ತೋಳಕ್ ಆಗ್ಲಿಲ್ಲ. ನಿನ್ ಜೀವನದಲ್ಲಿ ಯಾವ ವಿಷಯದಲ್ಲಿ ಮೇಲೆ ತೋಳಕ್ ಆಗ್ತಾ ಇಲ್ಲ? ಅನೇಕ ವರ್ಷಗಳಿಂದ ಪ್ರಯತ್ನ ಮಾಡಿ 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 ಯಾವ್ದ ವಿಷಯದಲ್ಲಿ ಮೇಲೆ ತೋಳಕ್ ಆಗ್ತಾ ಇಲ್ಲ. ದೇವ್ರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಪುನಃಸ್ಥಾಪಿಸ್ತೇನೆ. ದಟ್ ಮೀನ್ಸ್ ನಾನು ನಿನ್ನ ಎದ್ದು ನಡೆಯುವಂತೆ ಮಾಡ್ತೀನಿ, ಎದ್ದು ನೀನು ನಿನ್ನ ಆಶೀರ್ವಾದವನ್ನು ಹೊಂದುವಂತೆ ಮಾಡ್ತೀನಿ, ಎದ್ದು ನಿನ್ನ ಮಹಿಮೆಯನ್ನು ಹೊಂದುವಂತೆ ಮಾಡ್ತೀನಿ, ಎದ್ದು ನೀನು ಎದ್ದು ಪ್ರಕಾಶಿಸುವಂತೆ ಮಾಡ್ತೀನಿ ನಾನು. ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ತಾನೇ ಸರ್ವಶಕ್ತನಾದ ದೇವರು ನಿನಗೆ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನ ಮೇಲೆತ್ತಿದ್ದೇನೆ, ನಡುಬೊಗ್ಗಿದ ಸ್ಥಿತಿಯಿಂದ ಮೇಲೆತ್ತಿದ್ದೇನೆ. ಹಲ್ಲೆಲೂಯಾ. ಆದರೆ ನೀನೊಂದು ಕಾರ್ಯ ಮಾಡಬೇಕಾದ್ರೆ, ನೀನು ಪುನಃಸ್ಥಾಪನೆ ಆಗ್ಬೇಕಾದ್ರೆ, ನಿನಗೆ ಪುನಃ ಕಾರ್ಯಗಳು ಸಿಗಬೇಕಾದ್ರೆ, ಪುನಃ ನನ್ನ ಮಹಿಮೆ ನಿಮ್ಗೆ ಸಿಗಬೇಕಾದ್ರೆ, ಪುನಃ ಅದ್ಭುತಗಳು ನಿಮ್ಗೆ ಸಿಗಬೇಕಾದ್ರೆ, ಪುನಃ ನಿನ್ನ ಆಶೀರ್ವಾದಗಳು ನಿಮ್ಗೆ ಸಿಗಬೇಕಾದ್ರೆ, ಪುನಃ ನಿನ್ನ ಅದ್ಭುತಗಳು ಸಿಗಬೇಕಾದ್ರೆ, ಪುನಃ ನಿನ್ನ ಗೌರವ ಸಿಗಬೇಕಾದ್ರೆ, ಪುನಃ ನಿನ್ನ ಸಂತೋಷ ಸಿಗಬೇಕಾದ್ರೆ, ನೀನು ಒಂದೇ ಒಂದು ಮಾಡಬೇಕು. ಪುನಃಸ್ಥಾಪನೆಯ ಮೊದಲನೇ ಹೆಜ್ಜೆಯೇ ತಗ್ಗಿಸಬೇಕು. ಪುನಃಸ್ಥಾಪನೆಯ ಮೊದಲನೇ ಹೆಜ್ಜೆ ತಗ್ಗಿಸ್ಕೊಳ್ಳಿಕ್ಕೆ. ಯಾರ್ ತಗ್ಗಿಸ್ಕೊಂಡು ದೇವ್ರ ಮುಂದೆ ದೀನರಾಗಿ ಅಳ್ತಾರೋ ಅವ್ರಿಗೆ ಪುನಃಸ್ಥಾಪನೆ ಆಗುತ್ತೆ, ಯಾರಿಗೆ ಪುನಃಸ್ಥಾಪನೆ ಆಗುತ್ತೋ ಅವ್ರಿಗೆ ಪುನರುಜ್ಜೀವನ ಆಗುತ್ತೆ. ಹಾಲೆಲೂಯಾ, ಹಾಲೆಲೂಯಾ. ಹ್ಯೂಮಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ದ ಫಸ್ಟ್ ಸ್ಟೆಪ್ ಫಾರ್ ರಿಸ್ಟೋರೇಷನ್ ಅಂಡ್ ರಿವೈವಲ್ ಇಸ್ ಹ್ಯೂಮಿಲಿಟಿ. ದೀನವನ್ನು ತಗ್ಗಿಸ್ಕೊಳ್ಳಿ. ನೆಬುಕದ್ನೆಚ್ಚರ್ ರಾಜ ದಾನಿಯಲ್ ಪುಸ್ತಕದಲ್ಲಿ ನಾವು ನೋಡುವಾಗ ಅವನು ಅಹಂಕಾರವಾಗಿ ನಡ್ಕೊಳ್ತಾನೆ. ನೋಡ್ರಿ, ನಾನು ಗಳಿಸಿಕೊಂಡಂತ ಸಿಂಹಾಸನ ಇದೇ ಬಾಬೆಲ್ ಪಟ್ಟಣ ಇದೇ ಮಹಿಮೆ ಅಂತ ಕೊಚ್ಚಿಕೊಂಡಾಗ ಆಕಾಶವಾಣಿಯಾಗಿ ಹುಲ್ಲು ಮೇಯುವ ಸ್ಥಿತಿ ಬರ್ತಾನೆ. ಆ ಹುಲ್ಲು 7 ವರ್ಷಗಳ ಕಾಲ ಹುಲ್ಲು ಮೇಯುತ್ತಿರುವಾಗ ಅವನು ತನ್ನನ್ನು ತಗ್ಗಿಸಿಕೊಳ್ತಾನೆ. ತನ್ನ ಜೀವಿತ ದೀನ ಮನಸ್ಸಿನೊಂದಿಗೆ ಪ್ರವರ್ತಿಸಿದಾಗ ಪುನಃ ಅವನ ಸಿಂಹಾಸನ ಅವನಿಗೆ ವಾಪಸ್ ಬರುತ್ತೆ, ಪುನಃ ಅವನ ಸಿಂಹಾಸನ ಅವನಿಗೆ ಸಿಕ್ತು. ಪ್ರಿಯ ಸಹೋದರ ಸಹೋದರಿ, ತಗ್ಗಿಸ್ಕೋ. ನೀನು ಎಲ್ಲೆಲ್ಲಿ ತಗ್ಗಿಸ್ಕೊಳ್ಬೇಕೋ ಅಲ್ಲಲ್ಲಿ ತಗ್ಗಿಸ್ಕೋ. ಎಲ್ಲಲ್ಲಿ ದೀನ ಮನಸ್ಸಿಂದ ನಡ್ಕೊಳ್ಬೇಕೋ ಅಲ್ಲಿ ದೀನ ಮನಸ್ಸಿಂದ ನಡ್ಕೋ. ದೇವರು ನಿನ್ನನ್ನು ಸಕಲ ವಿಷಯಗಳಲ್ಲಿ ಪುನಃಸ್ಥಾಪನೆಗೊಳಿಸುತ್ತಾರೆ. ಎಷ್ಟೋ ಜನರು ತಗ್ಗಿಸ್ಕೊಳ್ಬೇಕೇ ಇಲ್ಲ, ಹೆಂಡತಿ ಗಂಡನ ತಗ್ಗಿಸ್ಕೊಳಕ್ಕಾಗಲ್ಲ, ಕುಟುಂಬದಲ್ಲಿ ಮಕ್ಕಳು ತಂದೆ ತಾಯಿಗಳು ತಗ್ಗಿಸ್ಕೊಳಕ್ಕಾಗಲ್ಲ, ಕೆಲಸ ಜಾಗದಲ್ಲಿ ತಗ್ಗಿಸ್ಕೊಳಕ್ಕಾಗಲ್ಲ,
ತಗ್ಗಿಸಿಕೊಳ್ಳುವಿಕೆ ಇಲ್ಲದೇ ಇರೋದ್ರಿಂದ ಪುನಃಸ್ಥಾಪನೆ ಆಗಿಲ್ಲ. ತಗ್ಗಿಸಿಕೊಳ್ಳೋದಂದ್ರೆ ಏನು? ಪಶ್ಚಾತ್ತಾಪದಿಂದ ಕಣ್ಣೀರಿನಿಂದ ದೇವರೇ ನಾನು ತಗ್ಗಿಸಿಕೊಳ್ತೇನೆ, ದೇವರೇ ನಾನು ತಗ್ಗಿಸಿಕೊಳ್ತೇನೆ, ದೇವರೇ ನಾನು ನೀಂದೆ ಕಣ್ಣೀರಿನಿಂದ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಬೇಕು. ಆಗ ನಿನ್ನ ಆರೋಗ್ಯ ವಾಪಸ್ ಬರುತ್ತೆ, ಆಗ ನಿನ್ನ ಸಂತೋಷ ವಾಪಸ್ ಬರುತ್ತೆ, ಆಗ ನಿನ್ನ ಆಶೀರ್ವಾದ ವಾಪಸ್ ಬರುತ್ತೆ, ಆಗ ನಿನ್ನ ಅದ್ಭುತಗಳು ವಾಪಸ್ ಬರುತ್ತೆ, ಆಗ ನಿನ್ನ ಮಹತ್ಕಾರಗಳು ವಾಪಸ್ ಬರುತ್ತೆ, ಆಗ ನಿನ್ನ ಅತಿಶಯಗಳು ವಾಪಸ್ ಬರುತ್ತೆ, ಆಗ ನಿನ್ನದು ನಿನ್ಗೆ ವಾಪಸ್ ಬಂದೇ ಬರುತ್ತೆ. ತಗ್ಗಿಸ್ಕೋ ಕುಟುಂಬ, ತಗ್ಗಿಸ್ಕೊಳ್ಬೇಕು. ಎಷ್ಟು ಹೇಳ್ತೀರಿ ಇವತ್ತಿನ ದಿನ ನನಗೆ ತಗ್ಗಿಸ್ಕೊಳಕ್ ಆಗ್ತದೆ? ಎಷ್ಟೋ ಹೆಂಡತಿ ತಮ್ಮ ಗಂಡನಿಗೆ ಗೌರವ ಕೊಡ್ಲಿಕ್ಕೆ ಬರಲ್ಲ, ಎಷ್ಟೋ ಹೆಂಡತಿ ತಮ್ಮ ಗಂಡನಿಗೆ ಗೌರವ ಕೊಡ್ಲಿಕ್ಕೆ ಬರಲ್ಲ, ತಗ್ಗಿಸ್ಕೊಳ್ಳಲ್ಲ. ಗಂಡನಿಗೆ ಕೆಲವರೆಲ್ಲ ಹೆಸರು ಕರೀತಾರೆ, ಎ ಮಾಕ್, ಎ ಲುಕ್, ನಿನ್ನ ಗಂಡನಿಗೆ ನಿನ್ನ ಕುಟುಂಬದಲ್ಲಿ ಗಂಡನಿಗೆ ನಿನ್ನ ತಗ್ಗಿಸ್ಕೊಂಡು ನಡೀಬೇಕು, ಕುಟುಂಬದಲ್ಲಿ ತಂದೆ ತಾಯಿಗಳಿಗೆ ತಗ್ಗಿಸ್ಕೊಂಡು ನಡೀಬೇಕು, ಕೆಲಸದ ಜಾಗದಲ್ಲಿ ಓನರ್ಗಳಿಗೆ ತಗ್ಗಿಸ್ಕೊಂಡು ನಡೀಬೇಕು, ಕಂಪನಿಗಳಲ್ಲಿ ಮೇಲಿರುವಂತ ಅಥಾರಿಟಿಗೆ ತಗ್ಗಿಸ್ಕೊಂಡು ನಡೀಬೇಕು. ತಗ್ಗಿಸ್ಕೊಂಡು ಪಶ್ಚಾತ್ತಾಪದಿಂದ ದೇವರನ್ನ ಪ್ರಾರ್ಥಿಸು. ಗಾಡ್ ಅಗೇನ್ ಗಾಡ್ ವಿಲ್ ರಿಸ್ಟೋರ್. ಯಾವನು ತಲೆ ಮಾಡಕ್ಕಾಗಲ್ಲ. ಎಷ್ಟೋ ಜನರಿಗೆ ಯಾಕೆ ಅಂತ ಆಶೀರ್ವಾದ ಇಲ್ಲ, ಯಾಕೆ ಅದ್ಭುತಗಳು ನಡೀತಾ ಇಲ್ಲ, ಯಾಕೆ ಮಾತುಕತೆಗಳು ನಡೀತಾ ಇಲ್ಲ, ತಗ್ಗಿಸ್ಕೊಳ್ಳಿಕ್ಕೆ ಇಲ್ಲ, ಸಭೆಗಳಲ್ಲಿ ತಗ್ಗಿಸ್ಕೊಳ್ಳಿಕ್ಕೆ ಇಲ್ಲ, ಕುಟುಂಬಗಳಲ್ಲಿ ತಗ್ಗಿಸ್ಕೊಳ್ಳಿಕ್ಕೆ ಇಲ್ಲ, ಎಲ್ಲೆಲ್ಲಿ ನೋಡಿದ್ರು ಕೂಡ ದೀನತೆ ಇಲ್ಲ. ಪ್ರಪಂಚದಾದ್ಯಂತ ದೀನತೆ ಹೊರಟೋಗಿದೆ, ದೀನರಾಗಿ ಜೀವಿಸ್ತಾ ಇಲ್ಲ. ಇವತ್ತು ಯಾರಿಗಾದ್ರೂ ಒಂದು ಮಾತಿನ ಬುದ್ಧಿವಾದ ಹೇಳಿ ನೋಡಿ, ಯಾರಿಗಾದ್ರೂ ಒಂದು ಬುದ್ಧಿವಾದ ಹೇಳಿ ನೋಡಿ, ತಗೊಳ್ತಾರ? ನೋ, ಅದಕ್ಕೆ ಇನ್ನೊಂದು ಮಾತಿನ ಹೇಳ್ತಾರೆ. ದೀನತೆಯ ಸ್ವಭಾವದಿಂದ ಜೀವಿಸು, ಕುಟುಂಬದಲ್ಲಿ ದೀನಲಾಗಿ ಜೀವಿಸು, ಮನೆಯಲ್ಲಿ ದೀನಲಾಗಿ ಜೀವಿಸು, ನೀನ್ ಎಲ್ಲೆಲ್ಲಿ ಹೋಗ್ತೀಯ ದೀನತೆಯಿಂದ ಜೀವಿಸು, ಆಗ ದೇವರು ಕೃಪೆಯನ್ನು ಅನುಗ್ರಹಿಸಿಕೊಳ್ತಾನೆ. ಯೇಸುಸುವರ ಅಷ್ಟಿಲ್ಲದ ಹೇಳಿದ್ರ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದ್ರ ಕೃಪೆಯನ್ನು ಅನುಗ್ರಹಿಸಿಕೊಳ್ತಾನೆ. ದೇವರ ಕೃಪೆ ನಿನಗೆ ಬೇಕಾ? ದೇವರ ಆಶೀರ್ವಾದ ನಿನಗೆ ಬೇಕಾ? ದೇವರು ಪುನಃಸ್ಥಾಪನೆಗೊಳಿಸ್ಬೇಕಾ? ಇದೆಲ್ಲ ಯವನಸ್ಥ ಹೆಣ್ಣು ಮಕ್ಕಳಿಗೆ ತಗ್ಗಿಸಿಕೊಳ್ಳಕ್ ಇಷ್ಟ ಇಲ್ಲ. ಅವ್ರದೇ ಆಟ, ಅವ್ರದೇ ಜೀವನ, ಅವ್ರದೇ ಬ್ರದುಕು, ಅವ್ರದೇ ಎಲ್ಲ. ನಿನ್ ಜೀವಿತದಲ್ಲಿ ದೇವರು ಇಷ್ಟ ಮಾಡಲ್ಲ. ನಿನ್ನದೇ ಆಟ ಅನ್ಕೊಳ್ತೀಯ, ದೇವ್ರು ಹೇಳ್ತಾರೆ ಓಕೆ ಮಗಳೇ, ಐ ಆಮ್ ವೆರಿ ಸಾರಿ, ನೀನ್ ನಿನ್ನದೇ ಆಟ ತೋರಿಸ್ತಾ ಇದ್ದೆ, ನಾನು ಏನು ಮಾಡ್ಲಿಕ್ಕಾಗಲ್ಲ ಮಗಳೇ. ನೀನ್ ಕುಟುಂಬದಲ್ಲಿ ನಿಮ್ದೇ ನಡಿಬೇಕಂತೀಯ ಮಗಳೇ, ನಾನು ಏನು ಮಾಡೋಕ್ಕಾಗಲ್ಲ ಮಗಳೇ. ನೀನ್ ನಿಮ್ದೇ ನಂದೇ 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 ಅಂತೀಯ, ನಾನು ನಿನ್ ಜೊತೆ ಬರೋಕ್ಕಾಗಲ್ಲ ಮಗಳೇ. ಓಕೆ ಮಗಳೇ, ನೀನ್ ಅಲ್ಲೇ ಇರ್ಬೇಕು. ದೇವರು ದೀನರನ್ನು ಇಷ್ಟಪಡ್ತಾನೆ, ದೀನತೆಯನ್ನು ಇಷ್ಟಪಡ್ತಾನೆ, ತಗ್ಗಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾನೆ. ಯಾಕಂದ್ರೆ ದೇವರು ಪರಮಗೀತದಲ್ಲಿ ಈರ್ತಿ ಬರ್ತಿದೆ, ಆತನು ತಗ್ಗಿನ ತಾವರೆ, ಆತನು ನೆಲದ ನೆಲಸಂಪಿಗೆ, ಆತನು ತಗ್ಗಿನ ತಾವರೆ ಅಂತ. ಆಮೆನ್, ಹಲ್ಲೆಲೂಯಾ. ತಗ್ಗಿಸ್ಕೋ, ದೇವರು ಇಷ್ಟು ಎಷ್ಟು ಮಟ್ಟಕ್ಕೆ ನಿನ್ನನ್ನು ಆಶೀರ್ವದಿಸ್ತಾರೆ ಗೊತ್ತಾ? ತಗ್ಗಿದವನಾಗಿ ದೀನ ಮನಸ್ಸಿನಿಂದ ನೀನು ಪ್ರವರ್ತಿಸಿದಾಗ ಎಷ್ಟು ಮಟ್ಟಕ್ಕೆ ಆಶೀರ್ವಾದ ಮಾಡ್ತಾರೆ ಗೊತ್ತಾ? ನೀನು ವಂಶದಲ್ಲಿ ಯಾರು ಇಲ್ಲದೆ ಇರುವಂತ ಮಟ್ಟಕ್ಕೆ ದೇವರು ತೆಗೆದುಕೊಂಡು ನಿಲ್ಲಿಸ್ತಾನೆ. ನಿನ್ನ ವಂಶದಲ್ಲಿ ಯಾರು ಇರಲಿ, ಅಷ್ಟು ಆಶೀರ್ವಾದ ಕಾಲವಾಗಿ ನಿನ್ನನ್ನು ಆಶೀರ್ವದಿಸ್ತಾರೆ. ಅಷ್ಟು ಆಶೀರ್ವಾದ ಬೇಕಾ? ತಗ್ಗಿಸ್ಕೊಂಡು ಪಶ್ಚಾತ್ತಾಪ ಪಡು. ದೇವರೇ ನಾನು ಅವಿದೆ ಇಲ್ಲದೆ ಕ್ಷಮಿಸು, ದೇವರೇ ನಾನು ಹಠಮಾರಿತನ ಮಾಡದೆ ಕ್ಷಮಿಸು. ಕಣ್ಣೀರಿಡು ದೇವರ ಮುಂದೆ, ಕ್ರೈ ಔಟ್ ಬಿಫೋರ್ ದ ಲಾರ್ಡ್, ದೆನ್ ಮೈ ಗಾಡ್ ವಿಲ್ ರಿಸ್ಟೋರ್ ಯು. ಹೌ? ದ ಡಬಲ್ ಪೋರ್ಷನ್, ಎರಡರಷ್ಟು ಆಶೀರ್ವಾದ. ನಿನಗೆ ಎರಡರಷ್ಟು ಆಶೀರ್ವಾದ ಬೇಕಾ? ಎರಡರಷ್ಟು ಗೌರವ ಬೇಕಾ? ಎರಡರಷ್ಟು ಮಹಿಮೆ ಬೇಕಾ? ಎರಡರಷ್ಟು ಸ್ಯಾಲರಿ ಬೇಕಾ? ಎರಡರಷ್ಟು ಬೇಕಾ? ಕ್ರೈ ಔಟ್ ಅಳುವಿನ ಮುಂದೆ ಯಾವ ರೀತಿ ಹೇಳ್ಬೇಕು? ಸಾರಿ, ನಾನು ನಿಮ್ಗೆ ಹೇಳಿದೆ, ಒಬ್ಬ ಸಹೋದರಿ ಒಂದು ವೃದ್ಧಾಶ್ರಮದಲ್ಲಿ ಕೆಲಸ ಮಾಡ್ತಿರ್ತಾನೆ. ಒಬ್ಬ ತಾಯಿ, ಹೊಸದಾಗಿ ಚರ್ಚಿಗೆ ಬಂದಿರೋ ತಾಯಿ ಏನೋ ಹೇಳ್ಬಿಟ್ಲು, ಈ ಅಮ್ಮ ವಾಪಸ್ ಹೋಗಿ ಆ ವೃದ್ಧಾಶ್ರಮದಲ್ಲಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಿದ್ದಾಳೆ, ಸ್ವಾಮಿ ಇವಳು ನನಗೆ ಬೈದು ಬಿಟ್ರು, ಸ್ವಾಮಿ ಇವಳು ಎದ್ದೋಳ್ಬಾರ್ದು, ನೆಗರು ಬಿಟ್ಟು ಹೋಗ್ಬೇಕು ಸ್ವಾಮಿ. ಆಮೇಲೆ ಸ್ವಾಮಿ ಇವಳು ರೋಗ ವಾಸನೆ ಆಗಬಾರ್ದು ಸ್ವಾಮಿ, ಇವಳು ಗುಣನೇ ಆಗಬಾರ್ದು ಸ್ವಾಮಿ, ಇವಳು ಹಿಂಗೆ ಆಗ್ಬೇಕು ಸ್ವಾಮಿ ಅಂತ ಕಣ್ಣೀರಿಟ್ಟು ಪ್ರೇಯರ್ ಮಾಡಿದ್ವಿ.
ನನಗೆ ಆ ಸಿಸ್ಟರ್ ಹೇಳಿದ್ರು, ನಾನು ಆ ಅಮ್ಮನಿಗೆ ಹೇಳಿದೆ, ನೀನು ಪ್ರಾರ್ಥನೆ ದೇವ್ರಿಗೆ ಮುಟ್ಟಿರಲ್ಲ, ನೀನು ಪ್ರಾರ್ಥನೆ ದೇವ್ರಿಗೆ ಮುಟ್ಟಿರಲ್ಲ, ಸೈತಾನ್ ಬಂದು ಹಂಗೆ ಹಾಕೊಂಡು ಹೋಗ್ಬಿಟ್ಟಿರ್ತಾನೆ ಆ ಪ್ರಾರ್ಥನೆ. ಸೈತಾನ್ ಬಂದು ಆ ಪ್ರಾರ್ಥನೆನ ಹಂಗೆ ತಗೊಂಡು ಹೋಗ್ಬಿಟ್ಟಿರ್ತಾನೆ ಅಂತ ಜೋಬಲ್ ಹಾಕೊಂಡು. ಯಾಕೆ ಅಂತ ನೀನು ಪ್ರಾರ್ಥನೆ ನೆಗರ್ ಬಿದ್ದು ಹೋಗ್ಲಿ ಹಾಳಾಗ್ಲಿ ಅಂತಲ್ಲ, ಏಸಪ್ಪ ಆ ಸಿಸ್ಟರ್ಗೆ ಏನಾದ್ರು ಮನಸ್ಸು ಬೇಜಾರ ನಡೆದಿದ್ರೆ ನನಗೆ ಕ್ಷಮಿಸಿ ಏಸಪ್ಪ, ಅವ್ರಿಗೆ ಬೇಜಾರಾದ ರೀತಿ ನಡೆದಿದ್ರೆ ನನಗೆ ಕ್ಷಮಿಸಿ ಏಸಪ್ಪ, ಪರಿಶುದ್ಧಗೊಳಿಸಿ ಏಸಪ್ಪ, ನೂತನ ಪಡಿಸಿ ಏಸಪ್ಪ, ಪ್ಲೀಸ್ ಏಸಪ್ಪ, ಅದು ತಗ್ಗಿಸ್ಕೊಳ್ಳಿಕ್ಕೆ ಅದು ತೀನ ಮನಸ್ಸು. ಆಗ ದೇವರು ನಿಮಗೆ ಎರಡರಷ್ಟು ಗೌರವ, ಎರಡರಷ್ಟು ಆಶೀರ್ವಾದ, ಎರಡರಷ್ಟು ಅಂತ ದೇವರು ವಾಪಸ್ ಕೊಡ್ತಾರೆ ಯಾವುದ್ರ ವಿಷಯದಲ್ಲಿ ಆಗಿರಲಿ. ಪ್ರಿಯ ಸಹೋದರಿ ಸಹೋದರ, ನೆಬುಕದ್ನೆಚ್ಚ ರಾಜ ಅಹಂಕಾರ ಪಟ್ಟಾಗ ಉಲ್ಮೆ ಇದ, ತಗ್ಗಿಸ್ಕೊಂಡಾಗ ಸಿಂಹಾಸನ ಇದ. ಹಲ್ಲೆಲೂಯ. ಯೇಸು ಸ್ವಾಮಿ ಅದಕ್ಕೆ ಹೇಳಿದ್ದು, ನಾವನಾದರೂ ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು, ಹೆಚ್ಚಿಸಲ್ಪಡುವವನು ತಗ್ಗಿಸಲ್ಪಡುವನು. ತಗ್ಗಿಸಿಕೊಳ್ಳಬೇಕೆ ಬಗ್ಗೆ ನಾನು ಒಂದಿನ ಬೈಬಲ್ ಸ್ಟಡಿ, ದೇವರ ಚಿತ್ತ ಇದ್ರೆ ಬೈಬಲ್ ಸ್ಟಡಿ ತಗೊಳ್ತೀನಿ, ವಾಕ್ಯವನ್ನು ಸತ್ಯ ವಾಕ್ಯವನ್ನು ನಿಮಗೆ ಪ್ರಸಂಗಿಸ್ತೀನಿ. ಬೈಬಲ್ ಸ್ಟಡಿ ನಾನು ತೆಗೆದುಕೊಂಡ್ರೆ ನಿಮ್ಗೆ ಹೇಳ್ತೀನಿ, ನಾನು ಟೈಮ್ನಲ್ಲಿ ಎಲ್ಲರೂ ಅಟ್ಲೀಸ್ಟ್ ತಿಂಗಳಿಗೊಂದ್ಸಲಿನೋ ವಾರಕ್ಕೊಂದ್ಸಲಿನೋ ಬನ್ನಿ, ಒಂದು ಗಂಟೆಗಳ ಆರಾಧನೆ ಇರಲ್ಲ, ಪ್ರೇಯರ್ ಇರಲ್ಲ, ಬರೀ ಬೈಬಲ್ ಸ್ಟಡಿ. ಬೈಬಲ್ ಬರಬೇಕು ಮನುಷ್ಯ ವಾಪಸ್, ವಾಕ್ಯಕ್ಕೆ ಬರಬೇಕು ಮನುಷ್ಯ. ದೇವ್ ತನ್ನ ವಾಕ್ಯ ಬಿಟ್ಟು ಏನು ಮಾಡ, ಎಲ್ಲ ಇದ್ರಲ್ಲಿ ಬರ್ದಿಟ್ಬಿಟ್ಟಿದ್ದಾರೆ ದೇವರು, ಎಲ್ಲ ಎಲ್ಲ ಇದ್ರಲ್ಲೇ ಬರ್ದಿಟ್ಬಿಟ್ಟಿದ್ದಾರೆ. ಮನುಷ್ಯ ಎಷ್ಟು ಅವಿವೇಕಿ ಅಂತಂದ್ರೆ ಇದ್ರ ಬರ್ದಿರೋದನ್ನ ಬಿಟ್ಬಿಡ್ತಾನೆ. ಕ್ರೈಸ್ತರ ಎಷ್ಟು ಅವಿವೇಕಿಗಳ ತರ ನಡ್ಕೊಳ್ತೀವಿ ನಾವು ಅಂತಂದ್ರೆ, ವಾಕ್ಯದಲ್ಲಿರೋದನ್ನ ಬಿಟ್ಟುಬಿಟ್ಟು ಎಲ್ಲೆಲ್ಲೋ ಯೋಚನೆ ಮಾಡ್ತೀವಿ. ಬೈಬಲಲ್ಲೆಲ್ಲ ಬರ್ದಿಟ್ಬಿಟ್ಟಿದ್ದಾರೆ, ಇನ್ನೇನಾದ್ರೂ ಎಕ್ಸ್ಟ್ರಾ ಬೇಕಂದ್ರೆ ಪರಲೋಕ ರಾಜ್ಯಕ್ಕೆ ಹೋಗಿ. ಹಾಗಾಗಿ ತಗ್ಗಿಸ್ಕೋ ಎರಡರಷ್ಟು ಆಶೀರ್ವಾದ, ಮನೇಲಿ ತಗ್ಗಿಸ್ಕೋ ಎರಡರಷ್ಟು ಆಶೀರ್ವಾದ, ಕೆಲಸ ಜಾಗದಲ್ಲಿ ತಗ್ಗಿಸ್ಕೋ ಎರಡರಷ್ಟು ಆಶೀರ್ವಾದ, ಕಂಪನಿಯಲ್ಲಿ ತಗ್ಗಿಸ್ಕೋ ಎರಡರಷ್ಟು ಆಶೀರ್ವಾದ, ಕೂಲಿ ಕೆಲಸ ಮಾಡಕ್ ಹೋಗ್ತೀಯಲ್ಲ, ಹೊಲಗಳಲ್ಲಿ ಕೆಲಸ ಮಾಡಕ್ ಹೋಗ್ತೀಯಲ್ಲ, ತಗ್ಗಿಸ್ಕೋ ಎರಡರಷ್ಟು ಆಶೀರ್ವಾದ. ನೀನ ಹೊಲ ಗದ್ದೆಗಳಲ್ಲಿ ಎರಡರಷ್ಟು ಆಶೀರ್ವಾದ ಬೇಕಾ, ತಗ್ಗಿಸ್ಕೋ. ನೆಬುಕದ್ನೆಚ್ಚರು ಸಿಂಹಾಸನ ಮೇಲೆ ಕುಳಿತುಕೊಂಡ್ರು, ಆ ಮಹಡಿಯ ಮೇಲೆ ಹತ್ತಿ ಇಗೋ ನನ್ನ ಮಹಿಮೆ ಅಂತ ಕೊಚ್ಚಿಕೊಂಡಾಗ ಅವನು ಹುಲ್ಲುಮೇಯುವ ಸ್ಥಿತಿಗೆ ಬಂದ. ಆ ಹುಲ್ಲುಮೆಯ ಸ್ಥಿತಿಯಲ್ಲಿ ಸ್ವಾಮಿ ನನ್ನ ಕ್ಷಮಿಸು, ಸ್ವಾಮಿ ನನ್ನ ತಗ್ಗಿಸ್ಕೊಳ್ತೇನೆ ಅಂತ ಅಳ್ತ ಏಳು ವರ್ಷ ಹಿಡಿತು. ಎಷ್ಟು ವರ್ಷ ಹಿಡಿತು, ಯಾಕೆ ಗೊತ್ತಾ ಇನ್ನು ನಿನ್ಗೆ ವಾಗ್ದಾನ ನೆರವೇರ್ತಲ್ಲ, ಯಾಕೆ ಗೊತ್ತಾ ಇನ್ನು ನಿನ್ಗೆ ದರ್ಶನ ನೆರವೇರ್ತಲ್ಲ, ಯಾಕೆ ಗೊತ್ತಾ ದೇವ್ರು ನಿಮಗೆ ಇನ್ನು ಆಶೀರ್ವಾದ ಮಾಡ್ತಾ ಇಲ್ಲ, ಯಾಕಂದ್ರೆ ಅವತ್ತು ಅವನಿಗೆ ಏಳು ವರ್ಷ ಹಿಡಿತು ತನ್ನ ಸರಿಪಡಿಸ್ಕೊಳ್ಳೋದಿಕ್ಕೆ. ಏಳು ವರ್ಷದಲ್ಲಿ ಸರಿಪಡಿಸ್ಕೊಂಡ ಮೇಲೆ ಒಂದ್ಸಾರಿ ಸರಿಪಡಿಸ್ಕೊಂಡ್ರೆ ಗೊತ್ತಾದ ಮೇಲೆ ದೇವರು ತಿರುಗಿ ಸಿಂಹಾಸನ ಕೊಟ್ಟರು. ಯಾಕೆ ಗೊತ್ತಾ ನಿಮ್ ಜೀವಿತದಲ್ಲಿ ಇನ್ನೂ ದೇವ ಆಶೀರ್ವಾದಗಳನ್ನ ಅನುಭವಿಸಕ್ ಆಗ್ತಲ್ಲ ಅಂದ್ರೆ ತಗ್ಗಿಸ್ಕೊಳ್ಳೋದಿಕ್ಕೆ. ಅವನಿಗೆ ಏಳು ವರ್ಷ ಹಿಡಿತು, ನಿನ್ಗೆ ಎಷ್ಟು ವರ್ಷ ಹಿಡಿಯುತ್ತೆ ಗೊತ್ತಿಲ್ಲ. ಬೇಗ ತಗ್ಗಿಸ್ಕೊಂಡ್ಬಿಟ್ರೆ ಬೇಗ ಆಶೀರ್ವಾದ, ಬೇಗ ದೀನ ಮನಸ್ಸು ಬಂದ್ಬಿಟ್ರೆ ಆಶೀರ್ವಾದ. ಆಮೇ ಎಷ್ಟು ವರ್ಷ ನೆಬುಕದ್ನೆಚ್ಚರ್ ರಾಜ, ಎಷ್ಟು ವರ್ಷ, ಏಳು ವರ್ಷ. ನಿನ್ಗೆ ಎಷ್ಟು ವರ್ಷ ಕೌಂಟ್ ಮಾಡ್ಕೋ, ಕ್ರಿಶ್ಚಿಯನ್ ಲೈಫ್ ಬಂದು ಯೇಸುವಿನ ಲೈಫ್ ಬಂದು ಎಷ್ಟು ವರ್ಷ ಆಯ್ತು. ನೀನ್ ಇವಾಗ ಏನ್ ಸ್ಥಿತಿಯಲ್ಲಿ ಇದೆಯೋ ನಿಜವಾಗ್ಲೂ ಅದು ದೇವರ ಆಶೀರ್ವಾದ ಅಲ್ಲ, ದೇವರ ಆಶೀರ್ವಾದ ಮಾಡಿದ್ರೆ ಬಹುದೊಡ್ಡದಾಗಿ ಆಶೀರ್ವದಿಸ್ತಾರೆ. ಅದನ್ನ ದೇವರು ರಿಸ್ಟೋರ್ ಮಾಡ್ಲಿಕ್ಕಿದ್ದಾರೆ, ಪುನಃಸ್ಥಾಪನೆಗೊಳಿಸ್ಲಿಕ್ಕಿದ್ದಾರೆ. ತಗ್ಗಿಸ್ಕೊ ಮಾನಸಾಂತರ ಪಡ, ಅಳು ದೇವರು ಮುಂದೆ ಏನಕ್ಕಾಗಿ ಹೇಳ್ಕೊಳ್ಳುತ್ತಾ ಪ್ರತಿದಿನ ಸ್ವಾಮಿ ಫರ್ಗಿವ್ ಮೀ, ಇವರೆ ನನ್ನ ಕ್ಷಮಿಸ್ಬಿಡು, ನಾನೆಲ್ಲದೂ ಹೆಚ್ಚಿಸ್ಕೊಂಡಿದ್ರೆ ನನ್ನ ಕ್ಷಮಿಸ್ಬಿಡು, ನಾನು ಎಲ್ಲಾದ್ರೂ ಹೆಚ್ಚಿಲ ಪಟ್ಟಿದ್ರೆ ಕ್ಷಮಿಸ್ಬಿಡು, ನಾನು ಯಾವ್ದಾದ್ರೂ ಹೆಚ್ಚಿಲ ಪಟ್ಟಿದ್ರೆ ಕ್ಷಮಿಸ್ಬಿಡು, ಯಾವ ಜ್ಞಾನದಲ್ಲಾದ್ರೂ ಹೆಚ್ಚಿಲ ಪಟ್ಟಿದ್ರೆ ಕ್ಷಮಿಸ್ಬಿಡು. ಬೈಬಲ್ನ ಯಾರು ಚೇಂಜ್ ಮಾಡಕ್ಕಾಗಲ್ಲ, ನಾನು ಪ್ರಸಂಗಿಸ್ತಾ ಇರೋದು ಈ ಬೈಬಲ್ ಅನ್ನು. ಹಾಗಾಗಿ ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡ್ತಾನೆ, ಹೆಚ್ಚಿಸಿಕೊಳ್ಳುವ ತಗ್ಗಿಸಲ್ಪಡ್ತಾನೆ. ದೇವರು ಪುನಃಸ್ಥಾಪನೆಗೊಳಿಸಬೇಕು, ಎಲ್ಲ ಆಶೀರ್ವಾದಗಳನ್ನು ಪುನಃಸ್ಥಾಪಿಸಬೇಕು, ತಗ್ಗಿಸಿಕೊಳ್ಳ. ದೇವರ ವಾಕ್ಯದಲ್ಲಿ ಒಂದು ಪೇತ್ರ ಐದನೇ ಅಧ್ಯಾಯ ಹತ್ತನೇ ವಚನವನ್ನು ಕಡೆಯದಾಗಿ ಓದಿ ನಮ್ಮ ಪ್ರಸಂಗವನ್ನು ಮುಗಿಸೋಣ. ಒಂದು ಪೇತ್ರ ಐದನೇ ಅಧ್ಯಾಯ ಹತ್ತನೇ ವಚನ, ಅದರಲ್ಲಿ ಏನು ಬರ್ತಿದೆ, ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಲು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ಯೋಗ್ಯ ಸ್ಥಿತಿ
తిరిగి దేవుడిని కర్తర్ తిరిగి దేవుడిని దేశం ముందుకి తర్తా తిరిగి దేవుడిని సకల విధానాలలో ఆశీర్వదించి నిన్ను ఉన్నత స్థానానికి చేర్చుతాడు ఆదరే తగ్గిస్తు దీన మనసుని ప్రవర్తిస్తు దీనరికి దేవుడు కృపను అనుగ్రహిస్తాడు ఎంతో జన దీనతే నడితాయ అదికే కృప సిద్ధాయిల ప్రియ సహోదరి దీనతే నడుకో కర్తని ఆశీర్వదిస్తాడు నావెల్లరూ ఎద్దుకుంటున్న సందర్భంలో కర్తన సన్నిధిలో నావు ఆరాధిస్తున్నాగా